ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಡಾಕ್ಟರ್ ಮುಗುಳವಳ್ಳಿ ಕೇಶವಧರಣಿ ಅವರ ಮಹಾತ್ಮರ ಗುರು ಅನ್ನುವ ಒಂದು ಗದ್ಯ ಭಾಗವನ್ನು ನೋಡಿಕೊಳ್ಬೇಕಿದೆ. ಬಹುಶಃ ಇಲ್ಲಿ ಮಹಾತ್ಮರ ಗುರು ಅನ್ನುವ ಈ ತಲೆಬರಹ, ಅದರ ಬಗ್ಗೆ ನಾವು ಒಂದು ಸ್ವಲ್ಪ ಆಲೋಚನೆ ಮಾಡೋದಾದರೆ, ಮಹಾತ್ಮ ಅಂತೇಳಿ ಹೇಳಿ ನಾವು ಯಾರನ್ನು ಕರಿತೇವೆ? ನಮಗೆ ಗೊತ್ತಿದೆ, ತಿಳ್ಕೊಂಡಿದ್ದೇವೆ, ಓದಿದ್ದೇವೆ, ಮಹಾತ್ಮ ಅನ್ನುವ ಹೆಸರು ಗಾಂಧಿ, ಮಹಾತ್ಮ ಗಾಂಧಿ ಅಂತೇಳಿ ಹೇಳ್ತೇವೆ. ಮಹಾತ್ಮ ಗಾಂಧಿಗೆಯೇ ಅಂದರೆ ಮಹಾತ್ಮರ ಗುರು, ಮಹಾತ್ಮರಿಗೆಯೇ ಗುರು ಆದವರು ಯಾರವರು? ಅಂದರೆ ಮಹಾತ್ಮ ಗಾಂಧಿಗೆ ಗುರು ಅನ್ನಿಸಿಕೊಂಡವರು ಯಾರು? ಹಾಗಿರಲಿ, ಲೇಖಕರು ಯಾರ ಬಗ್ಗೆ ಉಲ್ಲೇಖಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗಿದೆ. ಬಹುಶಃ ಇಲ್ಲಿ ಲೇಖಕರು ಒಬ್ಬ ವ್ಯಕ್ತಿಯ ಪರಿಚಯವನ್ನು ಮಾಡ್ತಾ ಹೋಗ್ತಾರೆ. ಈ ಥರದ ಲೇಖನಗಳನ್ನು, ಈ ಥರದ ಬರಹವನ್ನು ವ್ಯಕ್ತಿ ಚಿತ್ರಣ ಲೇಖನ ಅಂತೇಳಿ ಹೇಳಿ ಕರೆಯುವುದು ಕೂಡ ಇದೆ. ಇಲ್ಲಿ ಬಹುಶಃ ಮಹಾತ್ಮರಿಗೆಯೇ, ಮಹಾತ್ಮ ಗಾಂಧಿಗೆಯೇ ಗುರು ಅನ್ನಿಸಿಕೊಂಡಂತಹ ವ್ಯಕ್ತಿ ಕುದ್ಮಲ್ ರಂಗರಾವ್, ಡಾಕ್ಟರ್ ಮುಗುಳವಳ್ಳಿ ಕೇಶವಧರಣಿಯವರು. ಹಾಗಿದ್ರೆ ಯಾರನ್ನು ಇಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ ಅಂತಂದರೆ, ಮುಗುಳವಳ್ಳಿಯವರು ಕುದ್ಮಲ್ ರಂಗರಾವ್ ಅವರ ಪರಿಚಯವನ್ನು ಇಲ್ಲಿ ನೀಡ್ತಾ ಹೋಗ್ತಾರೆ. ಕುದ್ಮಲ್ ರಂಗರಾವ್ ಅವರ ಹೆಸರನ್ನು ಎಷ್ಟು ಮಂದಿ ಕೇಳಿದ್ದೀರಿ? ತಿಳಿದಿಲ್ಲ. ಆದರೆ ತಿಳಿದುಕೊಳ್ಳದೇ ಇದ್ದ ಪಕ್ಷದಲ್ಲಿ ತಿಳಿದುಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಖಂಡಿತಕ್ಕೂ ಕೂಡ ಇದೆ. ಯಾಕೆ ಹೇಳಿದ್ರೆ, ಒಬ್ಬ ಅಪ್ಪಟ ಹೃದಯವಂತಿಕೆಯ, ನಿಸ್ವಾರ್ಥ ಮನೋಭಾವದ, ಸಾಮಾಜಿಕ ಸೇವೆಯನ್ನು ಗೈಯುವುದಕ್ಕಾಗಿಯೇ ಜನಿಸಿದಂತಹ ಅಪರೂಪದ ವ್ಯಕ್ತಿತ್ವ ಅದು ಕುದ್ಮಲ್ ರಂಗರಾವ್ ಅವರದ್ದು. ಯಾಕಂತಂದರೆ ಅವರ ಜೀವನ ಪೂರ್ತಿ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಅದು ಕೂಡ ಯಾವ ಥರದ ಸಾಮಾಜಿಕ ಸೇವೆ ಅವರದ್ದು? ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ವರ್ಗದವರಾದ, ನಾವೇನು ಸಾಮಾನ್ಯವಾಗಿ ಅಸ್ಪೃಶ್ಯರು ಅಂತೇಳಿ ಹೇಳಿ ಕರಿತೇವೆಯೋ, ಅಂತಹ ದಲಿತರ ಉದ್ಧಾರಕ್ಕಾಗಿ, ಅಸ್ಪೃಶ್ಯರ ಉದ್ಧಾರಕ್ಕಾಗಿ ಹೃದಯವಂತಿಕೆಯಿಂದ ದುಡಿದಂತಹ ಅದ್ಭುತ ವ್ಯಕ್ತಿತ್ವ ಅದು ಕುದ್ಮಲ್ ರಂಗರಾವ್ ಅವರದ್ದು. ಅವರು ಈ ದಲಿತರಿಗಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದರು? ಇವತ್ತೇನಾದರೂ ಆ ದಲಿತರು ಅನ್ನಿಸಿಕೊಂಡವರು ಸಾಮಾಜಿಕವಾದ ಮುನ್ನಡೆಯನ್ನು ಏನಾದರೂ ಸಾಧಿಸಿದ್ದಾರೆ ಅಂತಂದರೆ, ಖಂಡಿತಕ್ಕೂ ಕೂಡ ಅವರು ಕುದ್ಮಲ್ ರಂಗರಾವ್ ಅವರನ್ನು ನೆನಪಿಸಿಕೊಳ್ಳಲೇಬೇಕು, ಅಥವಾ ಇಡೀ ಸಮಾಜ ಅವರನ್ನು ಅತ್ಯಂತ ಅಗತ್ಯವಾಗಿ ಸ್ಮರಿಸಿಕೊಳ್ಳಲೇಬೇಕು. ಅಂತಹ ಕೆಲಸ ಕಾರ್ಯಗಳನ್ನು ಮಾಡಿದ ಅಪರೂಪದ ವ್ಯಕ್ತಿತ್ವ ಅದು ಕುದ್ಮಲ್ ರಂಗರಾಯರದ್ದು. ಅಂಥ ವ್ಯಕ್ತಿತ್ವದ ಪರಿಚಯವನ್ನು ಈ ಲೇಖನದಲ್ಲಿ ಮಾಡಲಿಕ್ಕೆ ಹೊರಡ್ತಾರೆ ಕೇಶವಧರಣಿಯವರು. ಹಾಗಾಗಿ ಮಹಾತ್ಮರಿಗೆ, ಗಾಂಧೀಜಿಯವರಿಗೆ ಗುರು ಅನ್ನಿಸಿಕೊಂಡವರು ಕುದ್ಮಲ್ ರಂಗರಾಯರು. ಅದು ಯಾತಕ್ಕಾಗಿ ತಮ್ಮನ್ನು ಗುರು, ಕುದ್ಮಲ್ ರಂಗರಾಯರನ್ನು ಮಹಾತ್ಮ ಗಾಂಧಿ ಯಾಕೆ ಗುರು ಅಂತೇಳಿ ಒಪ್ಪಿಕೊಂಡ್ರು ಅನ್ನೋ ವಿಚಾರ ಕೊನೆಗೆ ಒಂದಷ್ಟು ಸಂಗತಿಗಳಲ್ಲಿ ಕಾಣಿಸ್ತಾ ಹೋಗ್ತದೆ. ನಾವು ನೇರ ಪಠ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಲೇಖಕರ ಪರಿಚಯವನ್ನು ಒಂದ್ಸಲ ನೋಡಿಕೊಳ್ಳುವ. ಲೇಖಕರು ಡಾಕ್ಟರ್ ಮುಗುಳವಳ್ಳಿ ಕೇಶವಧರಣಿ. ಡಾಕ್ಟರ್ ಮುಗುಳವಳ್ಳಿ ಕೇಶವಧರಣಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮುಗುಳವಳ್ಳಿಯವರು. ಕನ್ನಡ ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ಪ್ರಸ್ತುತ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಸಕಲೇಶ್ಪುರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಸ್ತೆ ಸುರಕ್ಷತೆ ಸಮಸ್ಯೆಗಳು ಮತ್ತು ಪರಿಹಾರಗಳು ಕೃತಿಗೆ ಡಿಲಿಟ್ ಪಡೆದಿದ್ದಾರೆ. ರಸ್ತೆ ಅಪಘಾತಗಳನ್ನು ತಪ್ಪಿಸುವುದು ಹೇಗೆ, ಜನಸಾಮಾನ್ಯರಿಗೆ RTO ಕಚೇರಿ ಕಾನೂನು ಸಲಹೆ, ರಸ್ತೆ ಸುರಕ್ಷತೆ ಮಕ್ಕಳಿಗೆ ಕಲಿಸೋಣ, ರಸ್ತೆಯಲ್ಲಿ ರಕ್ತ ಚೆಲ್ಲಿದೆ, ಇದೆಲ್ಲ ಬೀದಿ ನಾಟಕಗಳು, ರಸ್ತೆ ಸುರಕ್ಷೆ ಜೀವನ ರಕ್ಷೆ ಹನಿಗವನಗಳಿದು, ಮೂಢನಂಬಿಕೆಗಳು ಮತ್ತು ವೈಚಾರಿಕತೆ,
ಅಂಬೇಡ್ಕರ್ ಅಮರವಾಣಿಗಳು ಇವರ ಕೃತಿಗಳು. ಕುದ್ಮಲ್ ರಂಗರಾವ್ ರಾಷ್ಟ್ರೀಯ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿರುವ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಇದಿಷ್ಟು ಲೇಖಕರ ಪರಿಚಯ. ಮುಂದೆ ಈ ಲೇಖನದಲ್ಲಿ ಇರುವ ವಿಚಾರಗಳೇನು ಅನ್ನುವಂಥದ್ದನ್ನು ಲೇಖಕರಲ್ಲಿ ಪರಿಚಯಿಸ್ತಾ ಹೋಗ್ತಾರೆ. ಸಾಮಾಜಿಕ ಸುಧಾರಣಾವಾದಿ ಚಳುವಳಿಯ ಮೊದಲ ತಲೆಮಾರಿನ ವ್ಯಕ್ತಿಗಳಲ್ಲಿ ಕುದ್ಮಲ್ ರಂಗರಾವ್ ಪ್ರಮುಖರು. ಅಸ್ಪೃಶ್ಯರ ಏಳಿಗೆಗಾಗಿ ಅಪಾರವಾಗಿ ಶ್ರಮಿಸಿ ಶೋಷಿತರನ್ನು ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಮಾಡಿದ ಕುದ್ಮಲ್ ರಂಗರಾವ್ ಅಜ್ಞಾತವಾಗಿ ಉಳಿದಿದ್ದಾರೆ. ಪ್ರತಿರೋಧಗಳು ಎದುರಾದಾಗಲೂ ಅಸ್ಪೃಶ್ಯರ ಜೊತೆಗೆ ಬೆರೆತು ಅವರ ಮನಸ್ಸು ಗೆದ್ದು ಶಿಕ್ಷಣ ಪಡೆಯುವಂತೆ ಮಾಡಿದರು. ಕುದ್ಮಲರ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಸೇವೆ ಗಮನಾರ್ಹ. ರಂಗರಾವ್ರ ಕೆಲಸಗಳಿಂದ ಮಹಾತ್ಮ ಗಾಂಧಿಯವರು ಪ್ರೇರಣೆ ಪಡೆದಿರುವುದು ಬಹುಮುಖ್ಯ. ಇದಿಷ್ಟು ಈ ಲೇಖನದಲ್ಲಿ ಏನಿದೆ ಅನ್ನುವಂತಹ ವಿಚಾರವನ್ನು ಲೇಖಕರು ನೀಡಿರುವಂಥದ್ದು. ನಾವು ಮುಂದಕ್ಕೆ ಲೇಖನದಲ್ಲಿ ಲೇಖಕರು ಯಾವ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ, ಕುದ್ಮಲ್ ರಂಗರಾವ್ ಅವರ ಯಾವ ಸಾಮಾಜಿಕ ಸೇವೆಯನ್ನು ಗುರುತಿಸಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗುವ. ನೋಡಿಲ್ಲಿ ಆರಂಭದಲ್ಲಿ, ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತೀಯತೆ ಅಸ್ಪೃಶ್ಯತೆ ಮೊದಲಾದವುಗಳು ಅನಿಷ್ಟ ಪಿಡುಗುಗಳು. ಜಾತೀಯತೆಯ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮೆಟ್ಟಿ ನಿಲ್ಲಲು ದಕ್ಷಿಣ ಭಾರತದಲ್ಲಿ ಆರಂಭವಾದ ಸಾಮಾಜಿಕ ಸುಧಾರಣಾ ಚಳವಳಿಯ ನಾಯಕತ್ವವನ್ನು ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ನಾರಾಯಣಗುರು, ನಾಲ್ವಡ ಕೃಷ್ಣರಾಜ ಒಡೆಯರ್, ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂತಾದವರು ವಹಿಸಿದ್ದರು. ಇವರಂತೆ ಸ್ಫೂರ್ತಿ ಪ್ರೇರಣೆ ನೀಡಿ ಮಾರ್ಗದರ್ಶಕರಾದವರು ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದ ಕುದ್ಮಲ್ ರಂಗರಾವ್. ಭಾರತ ಜಾತ್ಯತೀತ ರಾಷ್ಟ್ರ ಗೊತ್ತಿದೆ, ತಿಳ್ಕೊಂಡಿದ್ದೇವೆ ನಾವೆಲ್ಲ. ಜಾತ್ಯತೀತ ರಾಷ್ಟ್ರ ಅಂದ ತಕ್ಷಣ ಸಾಕಷ್ಟು ಸಮಸ್ಯೆಗಳು ದೇಶದೊಳಗೆ ತನ್ನಿಂತಾನೇ ಕಾಣಿಸಿಕೊಂಡಿರುವಂಥದ್ದು ಇರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಇವತ್ತಿಗೂ ಕೂಡ ಕೆಲವು ಸಮಸ್ಯೆಗಳು ಪ್ರಸ್ತುತ ಜೀವಂತವಾಗಿಯೇ ಇದ್ದಾವೆ. ಹಾಗಾಗಿ ಬಹುದೊಡ್ಡ ರಾಷ್ಟ್ರ ಜೊತೆಗೆ ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದಾಗಿ ರಾಷ್ಟ್ರದ ಮೂಲೆ ಮೂಲೆಗಳಲ್ಲಿಯೂ ಕೂಡ ಜನಜೀವನ, ಬದುಕು, ಬವಣೆ ಇದೆಲ್ಲ ವೈವಿಧ್ಯಮಯವಾಗಿರ್ತದೆ. ನೂರಾರು ಜಾತಿಗಳು, ನೂರಾರು ಧರ್ಮಗಳು, ಆಹಾರ ತಿಂಡಿ ತಿನಿಸುಗಳಲ್ಲಿ ವ್ಯತ್ಯಾಸ, ಬಟ್ಟೆ ಬರೆ ಜೀವನ ಶೈಲಿ ಎಲ್ಲದರಲ್ಲೂ ಕೂಡ ನಾವು ವ್ಯತ್ಯಾಸ ಕಾಣ್ತಾ ಹೋಗ್ತೇವೆ. ಹಾಗಾಗಿ ಈ ಸಾಮಾಜಿಕ ವ್ಯವಸ್ಥೆ ತುಂಬ ಬೃಹತ್ ಆಗಿರೋದ್ರಿಂದಾಗಿ ಸಹಜವಾಗಿಯೇ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣಿಸಿಕೊಂಡಿದ್ದಾವೆ. ಜಾತೀಯತೆಯ ಸಮಸ್ಯೆ, ಅಸ್ಪೃಶ್ಯತೆಯ ಸಮಸ್ಯೆ, ಜಾತೀಯತೆ ನೂರಾರು ಜಾತಿಗಳು, ಅಸ್ಪೃಶ್ಯತೆ ಮೇಲು ಕೀಳು, ಮೇಲ್ಜಾತಿ ಬೇರೆ ಕೆಳಜಾತಿ ಬೇರೆ, ಬ್ರಾಹ್ಮಣರು ಮತ್ತಿನ್ನಿತರು ಇತರ ಜಾತಿಗಳು ಮೇಲ್ಜಾತಿಯವರು, ಮತ್ತಿನ್ನು ದಲಿತರು ಅಂತೇಳಿ ಅನ್ನಿಸಿಕೊಂಡವರು ತೀರ ಕೆಳಜಾತಿಯವರು, ಅವರು ಅಸ್ಪೃಶ್ಯರು, ಮೇಲ್ಜಾತಿಯವರನ್ನು ಅವರು ಸ್ಪರ್ಶಿಸುವಂತಿಲ್ಲ, ಅಥವಾ ಮೇಲ್ಜಾತಿ ಅಂತೇಳಿ ಅನ್ನಿಸಿಕೊಂಡವರು ಕೆಳಜಾತಿಯವರಿಂದ ಏನು ಕೆಳಜಾತಿಯವರನ್ನು ಮುಟ್ಟುವಂತಿಲ್ಲ, ಈ ರೀತಿಯ ಒಂದು ರೀತಿಯ ಅಂತರ ಕಾಯ್ದುಕೊಳ್ಳುವಂಥದ್ದು, ಇವೆಲ್ಲ ಅನಿಷ್ಟ ಪಿಡುಗುಗಳು ಸಾಕಷ್ಟು ಇದೆ. ಇದರ ಜೊತೆಗೆ ಇನ್ನಷ್ಟು ಇದೆ, ಏನು ವರದಕ್ಷಿಣೆಯ ಪಿಡುಗು ಇದೆಲ್ಲ, ಇದು ಕೂಡ ಸಾಮಾಜಿಕ ಒಂದು ಸಮಸ್ಯೆಯೇ. ಸಾಮಾಜಿಕ ಪಿಡುಗುಗಳಲ್ಲಿ ಇದು ಕೂಡ ಒಂದು ಅಂತೇಳಿ ಹೇಳ್ತೇವೆ, ವರದಕ್ಷಿಣೆ ಸಮಸ್ಯೆ. ಆಮೇಲೆ ಒಂದು ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ, ಅದು ಕೂಡ ಇತ್ತೀಚೆಗೆ ಅದು ಇಲ್ಲ. ಕೆಲವಾರು ವರ್ಷಗಳಿಂದ ರಾಜಾರಾಮ್ ಮೋಹನ್ ರಾಯ್ ಅಂತಹ ಮಹಾನುಭಾವ ವ್ಯಕ್ತಿಗಳಿಂದ ಅವರ ಶ್ರಮದಿಂದಾಗಿ ಇವುಗಳೆಲ್ಲ ಇವತ್ತು ಈ ಥರದ ಅನಿಷ್ಟ ಪಿಡುಗುಗಳ ಆಚರಣೆ ನಮ್ಮ ದೇಶದಲ್ಲಿ ಇಲ್ಲ. ಸತಿ ಸಹಗಮನ ಪದ್ಧತಿ ಸಂಪೂರ್ಣವಾಗಿ ನಿರ್ಮೂಲನೆ ಹೊಂದಿದೆ. ಆದರೆ ಇನ್ನೊಂದಷ್ಟು ಸಮಸ್ಯೆ ತರಬಲ್ಲಂತಹ
ಪಿಡುಗುಗಳು ಇನ್ನೊಂದಷ್ಟು ಇವತ್ತಿಗೂ ಕೂಡ ಈ ಶತಮಾನದಲ್ಲಿ ಕೂಡ ಜೀವಂತವಾಗಿ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಅಸ್ಪೃಶ್ಯತೆ, ಜಾತೀಯತೆ, ಅದರ ಕಾರಣದಿಂದಾಗಿ ದಬ್ಬಾಳಿಕೆ, ದೌರ್ಜನ್ಯಗಳು, ಇದೆಲ್ಲ ಇವತ್ತಿನ ಶತಮಾನದಲ್ಲಿ ಇವತ್ತಿನ ದಿನಗಳಲ್ಲಿಯೂ ಕೂಡ ನಾವು ಜೀವಂತವಾಗಿ ಅಲ್ಲಲ್ಲಿ ಕೆಲವು ಕಡೆಗಳಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಕಾಲಕ್ರಮದಲ್ಲಿ ನಮ್ಮಲ್ಲಿ ಕಾಣಿಸಿಕೊಂಡಂತಹ ಅಥವಾ ನಮ್ಮಲ್ಲಿ ಆಗಿ ಹೋದಂತಹ ಮಹಾನ್ ಸಮಾಜ ಸುಧಾರಕರು, ಸಾಮಾಜಿಕ ಚಳುವಳಿಗಾರರು ಏನು ಮಾಡ್ತಾರೆ, ನಮ್ಮ ಸಮಾಜದಲ್ಲಿರುವಂತಹ ಈ ಸಮಸ್ಯೆಗಳನ್ನು ಅರಿತು ಅರ್ಥೈಸಿಕೊಂಡು ಇವೆಲ್ಲ ಸಮಾಜಕ್ಕೆ ಕಂಟಕ, ಸಮಾಜ ಹೀಗಿದ್ದರೆ ಸಮಾಜ ಬೆಳೆಯುವುದಿಲ್ಲ, ನಾವೆಲ್ಲ ಒಂದೇ ಅನ್ನುವ ಭಾವ ಬಾರದೇ ಹೋದಲ್ಲಿ ಸಮಾಜ ಬೆಳಿಲಿಕ್ಕೆ ಸಾಧ್ಯವಾಗಲಾರದು, ಮನುಷ್ಯ ಜಾತಿ ತಾನೊಂದೇ ವಲ್ಲ ಅನ್ನುವಂತಹ ಮಾತಿಗೆ ಅರ್ಥ ಬರಲಾರದು ಅನ್ನುವ ದೃಷ್ಟಿಕೋನದಿಂದ ಇವುಗಳನ್ನೆಲ್ಲ, ಈ ದೌರ್ಜನ್ಯಗಳನ್ನೆಲ್ಲ ಮೆಟ್ಟಿ ನಿಲ್ಲುವುದಕ್ಕಾಗಿ ಸಾಕಷ್ಟು ಮಂದಿ ಸಾಮಾಜಿಕ ಸುಧಾರಣಾ ಚಳವಳಿಯ ನಾಯಕರುಗಳು ಕಾಣಿಸಿಕೊಂಡರು. ಇದರಲ್ಲೇ ಕೆಲವರ ಹೆಸರನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಮಹಾತ್ಮ ಜ್ಯೋತಿಬಾ ಫುಲೆ ಅಂಥವರಲ್ಲಿ ಒಬ್ಬರು, ಶಾಹು ಮಹಾರಾಜ್, ನಾರಾಯಣ ಗುರು, ನಾಲ್ವಡೆ ಕೃಷ್ಣರಾಜ ಒಡೆಯರ್, ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಾದವರು ಅದರ ಏನು ನಾನು ಈಗಾಗಲೇ ಹೇಳಿದೆ, ಸಾಮಾಜಿಕ ಪಿಡುಗುಗಳು ಅಥವಾ ದಬ್ಬಾಳಿಕೆ ದೌರ್ಜನ್ಯಗಳು, ಸಾಮಾಜಿಕವಾಗಿರಬಲ್ಲಂಥ ಕಂಟಕಗಳು ಅಂತೇಳಿ ಏನಿದ್ದಾವೆಯೋ ಅವುಗಳನ್ನೆಲ್ಲ ಹೊಡೆದೋಡಿಸುವುದಕ್ಕೆ ಇವರೆಲ್ಲ ನಾಯಕತ್ವವನ್ನು ವಹಿಸಿದವರು. ಅವರ ಬಗ್ಗೆ ಒಂದಷ್ಟು ಹೇಳ್ತಾ ಅಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಶಾಹು ಮಹಾರಾಜ್ ಅಂತೇಳಿ ಹೇಳಿದ್ರಲ್ಲ, ಅವರ ಕೆಲವರ ಫೋಟೋ ಇಲ್ಲಿ ಇದೆ, ನೀವು ನೋಡ್ಬೋದು. ಒಮ್ಮೆ ಇವರು ಜ್ಯೋತಿಬಾ ಫುಲೆ ಅಂತ ಸಾಮಾಜಿಕ ಸುಧಾರಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಇವರು ಶಾಹು ಮಹಾರಾಜ್, ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇವರು ನಾರಾಯಣ ಗುರು, ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆಗಲೇ ತೋರಿಸಿದಂತಹ ಈ ಚಿತ್ರ ಅದು ಶಾಹು ಮಹಾರಾಜ್ ಅವರದ್ದು. ಇವರು ನಾರಾಯಣ ಗುರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇವರು ಮಹಾತ್ಮ ಗಾಂಧಿ, ಮುಂದಿನದು ಬಾಬಾ ಸಾಹೇಬ್ ಅಂಬೇಡ್ಕರ್. ಹೀಗೆ ಇವರೆಲ್ಲ ಸಾಮಾಜಿಕ ಸುಧಾರಣೆ, ಸಮಾಜದಲ್ಲಿ ಸುಧಾರಣೆಯನ್ನು ತರಬೇಕು ಅಂತೇಳಿ ಹೇಳಿ ಹಗಲು ರಾತ್ರಿ ಶ್ರಮಿಸಿದಂತಹ ಮಹಾನ್ ನಾಯಕರುಗಳು ಅಂತ. ಹೀಗೆ ಇವರಂತೆ ಸ್ಫೂರ್ತಿ ಪ್ರೇರಣೆ ನೀಡಿ ಮಾರ್ಗದರ್ಶಕರಾದವರು ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದ ಕುದ್ಮಲ್ ರಂಗರಾವ್. ಕುದ್ಮಲ್ ರಂಗರಾವ್ ಅವರು ಸಾಮಾಜಿಕವಾಗಿ ತಮ್ಮನ್ನು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ಹೇಗೆ ತೊಡಗಿಸಿಕೊಂಡವರು, ಏನು ಶೋಷಿತ ಜನಾಂಗದವರು ಅಂತೇಳಿ ಹೇಳಿ ಏನಿದ್ದಾರೋ ಅವರ ಬಾಳಿಗೆ ಒಂದು ರೀತಿಯ ಧೈರ್ಯವನ್ನು ತುಂಬುವ, ಒಂದು ರೀತಿಯಲ್ಲಿ ಅವರ ಬದುಕನ್ನು ಬೆಳಗುವ ಕೆಲಸವನ್ನು ಈ ಕುದ್ಮಲ್ ರಂಗರಾವ್ ಅವರು ಮಾಡ್ತಾ ಹೋಗ್ತಾರೆ. ಇವರು ಕುದ್ಮಲ್ ರಂಗರಾವ್ ಅವರನ್ನು ಈ ಹಿಂದೆ ನೀವು ಯಾರು ಗಮನಿಸಿಕೊಳ್ಳದೇ ಇದ್ದ ಪಕ್ಷದಲ್ಲಿ ಇದನ್ನು ನೋಡಿಕೊಳ್ಳಬಹುದು. ಕುದ್ಮಲ್ ರಂಗರಾವ್ ಅನ್ನುವಂತಹ ಒಬ್ಬ ಸಾಮಾಜಿಕ ಸುಧಾರಣಾವಾದಿ, ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ನಾರಾಯಣ ಗುರು ಅಂತೇಳಿ ನಾನು ಏನು ಹೇಳಿದ್ನೋ ಅವರ ಹಾಗೆ ಸಾಮಾಜಿಕ ಸುಧಾರಣೆಯ ಕೆಲಸದಲ್ಲಿ ಸಮಾಜದಲ್ಲಿದ್ದಂತಹ ಪಿಡುಗುಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಹಗಲು ರಾತ್ರಿ ಶ್ರಮಿಸಿದಂತಹ ಒಬ್ಬ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿದವರು ಕುದ್ಮಲ್ ರಂಗರಾವ್ ಅವರು. ಇಂತಹ ಕುದ್ಮಲ್ ರಂಗರಾವ್ ಅವರು ಅವರ ಪರಿಚಯವನ್ನು ನೀಡುತ್ತಾ ಹೋಗ್ತಾರೆ ನೋಡಿ. ಕುದ್ಮಲ್ ರಂಗರಾವ್ ಇಂದಿಗೆ 100 ವರ್ಷಗಳ ಹಿಂದೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ಪೃಶ್ಯರಲ್ಲಿ ಅರಿವು ಮೂಡಿಸಿ ಮಕ್ಕಳಿಗಾಗಿ ಜಿಲ್ಲೆಯಲ್ಲಿ 16 ಕಡೆ ಶಾಲೆಗಳನ್ನು ತೆರೆದು ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಶಿಕ್ಷಣ ನೀಡುವ ವ್ಯವಸ್ಥೆ ಕಲ್ಪಿಸಿದರು ನೋಡಿ. ಆ ವ್ಯಕ್ತಿಯ ಕೆಲಸ ಕಾರ್ಯಗಳು ಏನು ಅನ್ನುವಂಥದ್ದು
ಇವತ್ತಿಗೆ ಸಾಧಾರಣವಾಗಿ ಸರಿಸುಮಾರಾಗಿ 100 ವರ್ಷಗಳ ಹಿಂದೆಯೇ ಸಾಕಷ್ಟು ಸಾಂಪ್ರದಾಯಿಕ ಸಂಪ್ರದಾಯನಿಷ್ಠ ಸಮಾಜ ಅದು 100 ವರ್ಷಗಳ ಹಿಂದೆ ಅಂತಂದರೆ. ಮಡಿವಂತಿಕೆ ತುಂಬ ಜೀವಂತವಾಗಿದ್ದಂತಹ ಕಾಲ ಅದು. ಅದಕ್ಕೆ ಸರಿಯಾಗಿ ಮೇಲ್ಜಾತಿ ಕೆಳಜಾತಿ ಅಸ್ಪೃಶ್ಯತೆ ಸ್ಪೃಶ್ಯತೆ ಅಸ್ಪೃಶ್ಯತೆ ಇವುಗಳೆಲ್ಲ ಧಾರಾಳವಾಗಿ ಆಚರಣೆ ಇದ್ದಂಥ ಕಾಲ ಅದು, ಸಮಯ ಅದು. ಹಾಗ ಆ ಕಾಲದಲ್ಲಿ ಅಸ್ಪೃಶ್ಯರ ಕೆಳಜಾತಿಯ ಸಮಾಜದಲ್ಲಿ ಇರುವಂತಹ ಕೆಳಜಾತಿ ಅಂತೇಳಿ ನಾವೇನು ಗುರುತಿಸ್ತೇವೆಯೋ ಅವರ ಪರಿಸ್ಥಿತಿ ಹೇಗಿದ್ದಿರ್ಬೋದು ಆಲೋಚನೆ ಮಾಡಿ. ಸಮಾಜದ ಮುಖ್ಯವಾಹಿನಿಗೆ ಅವರು ಬರುವಂತಿಲ್ಲ, ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಿಲ್ಲ, ಜೊತೆಗೆ ಸಾರ್ವಜನಿಕ ಸ್ಥಳಗಳಿಗೆ ಯದ್ವಾ ತದ್ವಾ ಅಂದರೆ ಅವರಿಷ್ಟ ಬಂದ ಹಾಗೆ ಹೋಗುವಂತಿಲ್ಲ ಬರುವಂತಿಲ್ಲ. ಹೀಗಾಗಿ ಒಂದು ರೀತಿಯಲ್ಲಿ ಸಾಮಾಜಿಕವಾಗಿ ಅವರು ತುಂಬ ದೂರ ಉಳಿದಂತಹ ಒಂದು ದೂರ ಉಳಿದಿರಬೇಕಾದ ಅನಿವಾರ್ಯತೆಯಲ್ಲಿ ಇದ್ದಂತಹ ಒಂದು ಜನಾಂಗ ಏನಿತ್ತೋ ಅವರಲ್ಲಿ ಅರಿವು ಮೂಡಿಸುವ ಪ್ರಶ್ನೆ, ಅವರಲ್ಲಿ ಅರಿವು ಮೂಡಿಸೋದು ಹೇಳಿದ್ರೆ ಸಾಧಾರಣವಾದ ಕೆಲಸ ಅಲ್ಲ. ನಿಜವಾಗಿ ನೋಡಲಿಕ್ಕೆ ಹೋದರೆ ಆ ಜನ ನಾವು ಕೆಳಜಾತಿಯವರು ಅಂತೇಳಿ ತಿಳ್ಕೊಂಡು ತಾವಾಗಿ ಸಮಾಜದ ದೂರ ಉಳಿದು ಬಿಡ್ತಾರೆ. ನಾವು ಎಲ್ಲರ ಜೊತೆಗೆ ಬೆರೆಯುವಂತಿಲ್ಲ, ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕಾಣಿಸಿಕೊಳ್ಳುವಂತಿಲ್ಲ, ಯಾರನ್ನು ಸ್ಪರ್ಶಿಸುವಂತಿಲ್ಲ ಅನ್ನುವ ಅರಿವು ಅವರಿಗೆ ಇದ್ದು ಅವರೇ ಮುಂದೆ ಬರ್ತಾ ಇರಲಿಲ್ಲ. ಇಂಥ ಜನಗಳಲ್ಲಿ ತಿಳುವಳಿಕೆಯನ್ನು ಮೂಡಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ಅಷ್ಟು ಸುಲಭದ್ದೇನಾಗಿದ್ದಿರಲಿಲ್ಲ. ಹಾಗಾಗಿ ಇವರೇನು ಮಾಡ್ತಾರೆ, ರಂಗರಾವ್ ಅವರು ಮಕ್ಕಳಿಗಾಗಿ ಜಿಲ್ಲೆಯಲ್ಲಿ 10 ಕಡೆ ಶಾಲೆಗಳನ್ನು ತೆರೆದು ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಶಿಕ್ಷಣ ನೀಡುವ ವ್ಯವಸ್ಥೆ ಕಲ್ಪಿಸಿದರು. ಹಾಗಾಗಿ ಅವರು ಏನು ಮಾಡ್ತಾರೆ, ಮಕ್ಕಳಿಗಾಗಿ ಅಸ್ಪೃಶ್ಯರು ಮುಂದೆ ಬರಬೇಕು ಹೇಳಿದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಬೇಕು. ಆ ವಿದ್ಯಾಭ್ಯಾಸವನ್ನು ಅವರು ಉಳಿದ ಮಕ್ಕಳು ಶಾಲೆ ಕಲಿತಾ ಇರುವ ಕಡೆ, ಶಾಲೆಗೆ ಹೋಗ್ತಾ ಇರುವ ಕಡೆ ಈ ಮಕ್ಕಳು ಹೋಗುವುದಕ್ಕೆ ಆಗಿನ ಕಾಲದಲ್ಲಿ ಅವಕಾಶಗಳಿದ್ದಿರಲಿಲ್ಲ. ಹಾಗಾಗಿ ಈ ಮಕ್ಕಳಿಗಾಗಿಯೇ ವಿಶೇಷವಾಗಿ ಶಾಲೆಗಳನ್ನು ತೆರೆದು ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಶಾಲೆ ದೂರ ಅಂತಾದಾಗ ನಿತ್ಯವೂ ಮನೆಯಿಂದ ಶಾಲೆಗೆ ಓಡಾಟವನ್ನು ಮಾಡುವುದು ಕಷ್ಟ ಅನ್ನುವ ಪರಿಸ್ಥಿತಿ ಕಾಣಿಸಿಕೊಂಡಾಗ ಅಲ್ಲಿ ಮಕ್ಕಳಿಗಾಗಿ ಮಕ್ಕಳಿಗೆ ಉಳ್ಕೊಳ್ಳುವ ಸಲುವಾಗಿ ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಶಿಕ್ಷಣ ನೀಡುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ತಾರೆ. ಅದರ ಜೊತೆಗೆ ವಿಧವೆಯರು ಮತ್ತು ದೇವದಾಸಿಯರ ಕಲ್ಯಾಣಕ್ಕಾಗಿ ಆಶ್ರಮಗಳನ್ನು ನಿರ್ಮಿಸಿ ಶ್ರೀಮಂತರಿಂದ 100 ಎಕರೆ ಜಮೀನುಗಳನ್ನು ಕ್ರಯಕ್ಕೆ ಕೊಂಡು ದಲಿತರ ಕೃಷಿ ಮತ್ತು ವಸತಿಗೆ ನಿವೇಶನಗಳನ್ನು ಉಚಿತವಾಗಿ ಹಂಚಿ ದಲಿತರ ಆಶಾಕಿರಣವಾಗಿ ಸಂಪ್ರದಾಯ ಶರಣರಿಗೆ ಸಿಡಿಲಾಗಿ ಹೋರಾಡಿದವರು. ಬರೀ ದಲಿತರಿಗಾಗಿ ಮಾತ್ರ ಅಲ್ಲ, ವಿಧವೆಯರು, ಒಂದು ಕಾಲದ ವಿಧವೆಯರು, ಈಗಿನ ಹಾಗಲ್ಲ. ಈಗಾದರೆ ಒಂದು ಸಲ ಸಣ್ಣ ವಯಸ್ಸಿಗೆ ಏನಾದರೂ ಗಂಡನನ್ನು ಕಳ್ಕೊಂಡು ವಿಧವೆ ಅಂತ ಅನ್ನಿಸಿದರೂ ಮತ್ತೊಂದು ವಿವಾಹ ಆಗುವುದಕ್ಕೆ ಈಗಿನ ಸಮಾಜದಲ್ಲಿ ದೊಡ್ಡ ತೊಡಕುಗಳು ಕಷ್ಟಗಳು ಏನಿಲ್ಲ. ಆದರೆ ಒಂದು ಕಾಲದಲ್ಲಿ ವಿಧವೆ ಅಂತಂದರೆ ಅವರ ಚಿತ್ರಣಗಳನ್ನು, ಅವರ ಕಥೆಗಳನ್ನು, ಅವರ ಸಂಗತಿಗಳನ್ನು ನೀವು ಕೇಳಿದಿರ್ಬೋದು, ಎಲ್ಲಾದರೂ ಓದಿರ್ಬೋದು. ಯಾಕೆ ಹೇಳಿದ್ರೆ ತುಂಬ ಕಠಿಣವಾದ ಬದುಕದು, ಅದು ಕೂಡ ಬಾಲ್ಯ ವಿವಾಹವನ್ನು ಮಾಡುವಂಥ ಪದ್ಧತಿ ಧಾರಾಳವಾಗಿದ್ದಂತಹ ಕಾಲ ಅದು. ಬಾಲ್ಯ ವಿವಾಹ ಆಗಿ ಮಕ್ಕಳು ಸ್ವಲ್ಪ ಬೆಳೆದು ದೊಡ್ಡವರಾಗುವ ಹಂತಕ್ಕಾಗುವಾಗ ಏನಾದರೂ ಗಂಡ ಅನ್ನಿಸಿಕೊಂಡ ಆ ಪುಟ್ಟ ಹುಡುಗ, ಯಾಕೆ ಹೇಳಿದ್ರೆ ಬಾಲ್ಯ ವಿವಾಹ, ಸ್ವಲ್ಪ ಬೆಳೀತಾ ಇದ್ದಾನಷ್ಟವ, ಸಣ್ಣ ಹುಡುಗ, ಅವೇನಾದರೂ ತೀರಿಕೊಂಡ ಹೇಳಿದ್ರೆ ಆ ಹೆಣ್ಮಗು, ಅವನ ಹೆಂಡತಿ ಅನ್ನಿಸಿಕೊಂಡ ಆ ಪುಟ್ಟ ಹೆಣ್ಮಗು, ಅದು ಅಲ್ಲಿಂದಲೇ ವಿಧವೆ ಅನ್ನಿಸಿಕೊಳ್ತಾ ಇತ್ತು. ಮದುವೆ, ಸಂಸಾರ, ಜೀವನ ಅಂತ ಅನ್ನೋದು ಏನು ಅಂತೇಳಿ ಹೇಳಿ ತಿಳಿದುಕೊಳ್ಳುವ ಮುಂಚೆ ಪ್ರಪಂಚ ಏನು, ಅದರ ಅನುಭವಗಳೇನು ಅಂತೇಳಿ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆಯೇ ವಿಧವೆಯ ಪಟ್ಟ ಆ ಮಗುವಿಗಾಗಿ ಕಾದಿಡ್ತಾ ಇತ್ತು ಅಂತ. ಹೀಗಾಗಿ ಆ ವಿಧವಾ ಜೀವನ ತುಂಬ ಕಷ್ಟಕರವಾದದ್ದು, ಅದು ಕೂಡ ಒಂದು ಕಾಲದ್ದು. ಹೇಗಿತ್ತದ್ದು, ತಲೆ ಬೋಳಿಸಿಕೊಂಡು ಯಾವುದೇ ಶೃಂಗಾರ ಆಭರಣಗಳನ್ನು ಹಾಕಿಕೊಳ್ಳದೆ ಒಂದು ಬಿಳಿಯ ವಸ್ತ್ರ ಅಥವಾ ಕೆಂಪು ಬಟ್ಟೆ ಇದಿಷ್ಟನ್ನು ಮಾತ್ರ ಸುತ್ತಿಕೊಂಡಿರಬೇಕಾದಂತಹ ಪ್ರಮೇಯ. ಯಾವುದೇ ಅಲಂಕಾರಿಕ ವಸ್ತುಗಳನ್ನು ಧರಿಸಿಕೊಳ್ಳುವಂತಿಲ್ಲ, ಕೂದಲನ್ನು ಕೂಡ ಬಿಟ್ಟುಕೊಳ್ಳುವಂತಿಲ್ಲ, ತಲೆಗೂದಲನ್ನು ಬೋಳು ಮಾಡಿಸಿ ಒಂದು ರೀತಿ ವಿಧವೆ ಆ ಚಿತ್ರಣ ಕಣ್ಮುಂದೆ ಬರಬೇಕು.
ಅತ್ಯಂತ ದುಃಖ, ಆ ಚಿತ್ರಣವನ್ನು ನೋಡುವುದಕ್ಕೆ ಅತ್ಯಂತ ಬೇಸರ ಅಂಥ ಪರಿಸ್ಥಿತಿ. ಅದರಲ್ಲೂ ಕೂಡ ಅವರು ಕೂಡ ಮನೆಯಿಂದ ಹೊರಗೆ, ಮನೆಯ ಮಾಡಿನಿಂದ ಹೊರಗೆ ತಲೆಯನ್ನು ಹಾಕುವಂತಿಲ್ಲ, ಮತ್ತು ಯಾವುದೇ ಶುಭ ಸಮಾರಂಭ ಅದು ಇದು ಅಲ್ಲೆಲ್ಲೂ ಕಾಣಿಸಿಕೊಳ್ಳುವಂತಿಲ್ಲ ತಾನೇ. ಹಾಗೆ ಅವರು ಬಂದರೆ ಅವರ ಮುಖ ಕಂಡ್ರೆ ಶುಭ ಸಮಾರಂಭ ಅದು ಅಶುಭ ಆಗಿಬಿಡ್ತದೆ, ಅದು ಅನಿಷ್ಟ, ಅವರ ಮುಖವೇ ಅನಿಷ್ಟ, ಅವರ ಮುಖ ದರ್ಶನವೇ ಅನಿಷ್ಟ ಅನ್ನುವಂಥ ಒಂದು ಪರಿಸ್ಥಿತಿ. ಹೀಗಾಗಿ ವಿಧವೆಯರ ಬದುಕು ನರಕ ಸದೃಶವಾಗಿತ್ತು. ಮಕ್ಕಳು ಮರಿ ಇಲ್ಲದೆ ಹೋದಲ್ಲಂತೂ ಆ ಬದುಕು ಜೀವಂತವಾಗಿ ನರಕವನ್ನು ಅನುಭವಿಸಿದ ಹಾಗೆಯೇ. ಹೀಗೆ ಅಂಥವರಿಗಾಗಿ ಆಶ್ರಮಗಳನ್ನು ನಿರ್ಮಿಸುವಂಥದ್ದು, ಅವರ ಬದುಕನ್ನು ಮತ್ತೆ ಕಟ್ಟಿಕೊಡುವಂತಹ ಪ್ರಯತ್ನ, ದೇವದಾಸಿಯರ ಕಲ್ಯಾಣಕ್ಕಾಗಿ ಆಶ್ರಮಗಳನ್ನು ನಿರ್ಮಿಸಿಕೊಡುವಂಥದ್ದು, ಹೀಗೆ ಶ್ರೀಮಂತರಿಂದ ನೂರಾರು ಎಕರೆ ಜಮೀನನ್ನು ಕ್ರಯಕ್ಕೆ ಕೊಂಡು ದಲಿತರ ಕೃಷಿ ಮತ್ತು ವಸತಿಗೆ ನಿವೇಶನಗಳನ್ನು ಉಚಿತವಾಗಿ ಹಂಚಿ ದಲಿತರ ಆಶಾಕಿರಣವಾಗಿ ಸಂಪ್ರದಾಯ ಶರಣರಿಗೆ ಸಿಡಿಲಾಗಿ ಹೋರಾಡಿದವರು. ಇಲ್ಲಿ ದೇವದಾಸಿ ಅನ್ನುವ ಶಬ್ದದ ಅರ್ಥವನ್ನು ತಿಳ್ಕೊಂಡಿದ್ದೀರೇನೋ, ಇದು ಕೂಡ ಒಂದು ರೀತಿಯ ಅನಿಷ್ಟ ಪದ್ಧತಿ. ಉತ್ತರ ಕರ್ನಾಟಕದ ಆಚೆ ಇದ್ದಂತಹ ಇದೊಂದು ವಿಚಿತ್ರವಾದಂತಹ ಆಚರಣೆ. ಸರ್ಕಾರ ಇದನ್ನು ಸ್ಟ್ರಿಕ್ಟಾಗಿ ಬ್ಯಾನ್ ಮಾಡಿದೆ, ದೇವದಾಸಿ ಪದ್ಧತಿಯನ್ನು. ಅದು ದೇವದಾಸಿಯರನ್ನಾಗಿ ಯಾರನ್ನು ಮಾಡ್ತಾರೆ ಹೇಳಿದರೆ, ಹೆಣ್ಣು ಮಕ್ಕಳನ್ನು ದೇವದಾಸಿ ಬಿಡುವುದು, ಬಸವಿ ಮಾಡುವುದು ಅಂತೇಳಿ ಹೇಳ್ತವೆ. ಆ ಹೆಣ್ಣುಮಗುವಿಗೆ ಅದು ಹರಕೆಯ ಫಲವಾಗಿ ಮಾಡುವಂಥದ್ದು ಕ್ರಮ. ಯಾವುದಾದ್ರೂ ಹರಕೆ ಹೊತ್ತುಕೊಂಡಿದ್ರೆ ನನ್ನ ಮಗಳನ್ನು ದೇವದಾಸಿ ಮಾಡ್ತೇನೆ, ಬಸವಿ ಬಿಡ್ತೇನೆ, ಇಂಥದ್ದು ಆಗಲಿ ಅನ್ನುವಂತಹ ಒಂದು ಹರಕೆ ಅದು. ಊರಿನ ಗುಡಿಯಲ್ಲಿ, ದೇವಸ್ಥಾನದ ಗುಡಿಯಲ್ಲಿ ಮತ್ತು ಅವಳು ತನ್ನ ಮುಂದಿನ ದಿನಗಳನ್ನು ಕಳಿಬೇಕು. ಮದುವೆ ಇಲ್ಲ, ಮಕ್ಕಳು ಮರಿ ಸಂಸಾರ ಅದನ್ನು ಮಾಡಿಕೊಳ್ಳುವಂತಿಲ್ಲ. ಇಂಥವರನ್ನೇ ಅಂತ ಹೇಳಿ ನಂಬಿಕೊಂಡು ಪತಿಯನ್ನಾಗಿ ಮಾಡಿಕೊಳ್ಳುವುದು, ಇವನೇ ನನ್ನ ಗಂಡ ಅಂತ ಅನ್ನುವಂತಹ ಪದ್ಧತಿ ದೇವದಾಸಿ ಪದ್ಧತಿಯಲ್ಲಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ದೇವರ ದಾಸಿಯಾಗಿ ದೇವರ ಸೇವೆಯನ್ನೇ ಮಾಡುವುದು ಅನ್ನುವಂಥದ್ದು ಈ ಪದ್ಧತಿಯ ಕ್ರಮ ನಿಯಮ. ಹೀಗಾಗಿ ಇದರಲ್ಲಿ ಇನ್ನೊಂದಷ್ಟು ವಿಚಾರಗಳು ಇದ್ದಾವೆ. ಒಟ್ಟಿನಲ್ಲಿ ಈ ದೇವದಾಸಿ ಪದ್ಧತಿ ಒಂದು ರೀತಿಯ ಪಿಡುಗು, ಸಾಮಾಜಿಕ ಪಿಡುಗು. ಯಾಕೆ ಹೇಳಿದ್ರೆ ಇಲ್ಲಿ ಹೆಣ್ಣು ಮಗಳಿಗೆ ಅವಳದೇ ಆದಂತಹ ಬದುಕನ್ನು ಸರ್ವ ಸ್ವತಂತ್ರವಾಗಿ ಅವಳು ಕಟ್ಟಿಕೊಳ್ಳುವಂತಿಲ್ಲ, ಎಲ್ಲರ ಹಾಗೆ ಅವಳ ಬದುಕು ಬಾಳು ಇರುವುದಿಲ್ಲ. ಸಂಪೂರ್ಣವಾಗಿ ದೇವರ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅನ್ನುವ ಅರ್ಥದಲ್ಲಿ ಅವಳನ್ನು ಬಿಡಲಾಗ್ತದೆ. ಮನೆಯಿಂದ ಹೊರಗೆ ಇದ್ದು ದೇವಸ್ಥಾನದಲ್ಲಿ ತನ್ನ ಜೀವನವನ್ನು ಅವಳು ಕಳಿಬೇಕಾಗುತ್ತದೆ. ಸೊ ಇದೊಂದು ರೀತಿಯ ಸಮಸ್ಯೆಯಾಗಿ ಕಾಣಿಸಿಕೊಂಡದ್ದು. ಇಂಥವರ ಬದುಕು ವಯಸ್ಸಿದ್ದಾಗ ನಡೀತದೆ, ಆದರೆ ವಯಸ್ಸು ಹೋಗ್ತಾ ಇದ್ದ ಹಾಗೆಯೇ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿ ನಿಲ್ಲುವವರು ಯಾರೂ ಇಲ್ಲ. ವಿಧವೆಯರು ಒಂದು ಕಡೆಯಲ್ಲಿ, ಹಿಂದಿಲ್ಲ ಮುಂದಿಲ್ಲ, ಯಾರು ಗತಿ ಇಲ್ಲ. ದೇವದಾಸಿಯರು ಮತ್ತೊಂದು ಕಡೆಯಲ್ಲಿ, ಅವರ ಆರೋಗ್ಯ ಕ್ಷೇಮ ಸಮಾಚಾರ ನೋಡಿಕೊಳ್ಳೋರು ಯಾರೂ ಇಲ್ಲ. ಇಂಥವರಿಗಾಗಿ ಆಶ್ರಮಗಳನ್ನು ನಿರ್ಮಿಸಿ, ಹೇಗೆ ಆಶ್ರಮಗಳನ್ನು ನಿರ್ಮಿಸ್ತಾ ಇದ್ರಂತೆ ಕುದ್ಮಲ್ ರಂಗರಾಯರು, ಶ್ರೀಮಂತರಿಂದ ನೂರಾರು ಎಕರೆ ಜಮೀನನ್ನು ಕ್ರಯಕ್ಕೆ ಕೊಂಡು, ನೂರಾರು ಎಕರೆ ಜಮೀನನ್ನು ಕ್ರಯಕ್ಕೆ ಕೊಂಡು ನಾವಾದರೆ ಏನು ಮಾಡ್ತೇವೆ, ಒಂದಷ್ಟು ಆಸ್ತಿ ಪಾಸ್ತಿ ಮಾಡಿಕೊಳ್ತೇವೆ, ನಮ್ಮದೇ ಕೃಷಿ ಮಾಡಿಕೊಳ್ತು, ಇನ್ನೇನೋ ನಮ್ಮ ಮಕ್ಕಳಿಗೆ ಆಸ್ತಿ ಆಯಿತು ಅಂತೇಳಿ ಮಾಡಿಕೊಳ್ತೇವೆ. ಆದರೆ ಈ ಪುಣ್ಯಾತ್ಮ ಮಾಡಿದ್ದೇನು ನೋಡಿ, ಶ್ರೀಮಂತರಿಂದ ನೂರಾರು ಎಕರೆ ಜಮೀನನ್ನು ತಾನು ಕ್ರಯಕ್ಕೆ ಕೊಂಡು ದಲಿತರಿಗಾಗಿ, ಅವರಿಗಾಗಿ, ಯಾಕೆ ಹೇಳಿದ್ರೆ ದಲಿತರಲ್ಲಿ ದುಡ್ಡಿಲ್ಲ, ಹಣ ಇಲ್ಲ, ತೀರ ಬಡವರಿದ್ದಾರೆ, ಅವರಿಗೆ ಕೃಷಿಗಾಗಿ ಮತ್ತು ವಸತಿಗೆ ನಿವೇಶನಗಳನ್ನು ಉಚಿತವಾಗಿ ಹಂಚಿ, ತುಂಬ ಮುಖ್ಯವಾದ ಮಾತಿದು, ಅವರ ವಸತಿಗೆ ಅವರಿಗೆ ಮನೆಗಳನ್ನು ಅಥವಾ ಅಲ್ಲಿ ಶಾಲೆಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಅಥವಾ ಅಲ್ಲಿ ಆಶ್ರಮಗಳನ್ನು ನಿರ್ಮಿಸಿಕೊಳ್ಳುವುದಕ್ಕಾಗಿ ಬಳಸಿಕೊಂಡು, ಮತ್ತಿನ್ನು ಕೆಲವು ದಲಿತರಿಗೆ ಉಚಿತವಾಗಿ ಆ ಜಮೀನನ್ನು ಹಂಚಿ ಅವರಿಗೆ ಆಶಾಕಿರಣವಾಗಿ ಸಂಪ್ರದಾಯ ಶರಣರಿಗೆ ಸಿಡಿಲಾಗಿ ಹೋರಾಡಿದವರು. ಯಾಕೆ ಹೇಳಿದ್ರೆ ಇಷ್ಟೆಲ್ಲ ದಲಿತರ ಸೇವೆಯನ್ನು ಮಾಡುವಾಗ ಅದನ್ನು ವಿರೋಧಿಸುವವರಂತೂ ಸಮಾಜದಲ್ಲಿ ಸಹಜವಾಗಿ ಇದ್ದೇ ಇರ್ತಾರೆ. ಒಳ್ಳೆ ಕೆಲಸಗಳನ್ನು ಎಲ್ಲರೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವುದಿಲ್ಲ, ಅದಕ್ಕೆ ಮುಳ್ಳು ಚುಚ್ಚುವಂಥವರು ಸಾಕಷ್ಟು ಮಂದಿ ಕಾಣಿಸಿಕೊಳ್ಳುತ್ತಾರೆ. ಅಂಥವರಿಗೆ, ಅಂಥವರ ಎದುರು ಕುಗ್ಗದೆ ಜಗ್ಗದೆ ಸಿಡಿಲಿನ ಹಾಗೆ ಹೋರಾಡಿದವರು ಕುದ್ಮಲ್ ರಂಗರಾಯರು.
ಮುಂದೆ ನೋಡಿ. ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಒಂದಾಗಿದ್ದ ಕಾಸರಗೋಡಿನ ಕುದ್ಮಲ್ ಎಂಬ ಚಿಕ್ಕ ಗ್ರಾಮದಲ್ಲಿ ಪ್ರತಿಷ್ಠಿತ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ 1859 ಜೂನ್ 29ರಂದು ದೇವಪ್ಪಯ್ಯ ಮತ್ತು ಶ್ರೀಮತಿ ಗೌರಿ ದಂಪತಿಗಳ ಮಗನಾಗಿ ರಂಗರಾವ್ ಜನಿಸಿದರು. ಅವರು ಜನಿಸಿದ್ದು ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ. ತುಂಬ ಮುಖ್ಯವಾದ ಮಾತಿದು. ಅದು ಎಲ್ಲಿ? ಕಾಸರಗೋಡಿನ ಕುದ್ಮಲ್ ಎನ್ನುವಂಥ ಒಂದು ಚಿಕ್ಕ ಗ್ರಾಮ. ಅದರಲ್ಲೂ ಕೂಡ ಪ್ರತಿಷ್ಠಿತವಾದ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ಯಾವಾಗ? 1859 ಜೂನ್ 29ರಂದು ತಂದೆ ತಾಯಿ ದೇವಪ್ಪಯ್ಯ ಮತ್ತು ಶ್ರೀಮತಿ ಗೌರಿ ಅಂತ ಅವರ ಮಗನಾಗಿ ರಂಗರಾವ್ ಜನಿಸ್ತಾರೆ. ಶಿಕ್ಷಣವನ್ನು ಮುಗಿಸ್ತಾರೆ. ಮುಂದೆ ಉದ್ಯೋಗ ಅಂತೇಳಿ ಹೇಳಿ ವಕೀಲ ವೃತ್ತಿಯಲ್ಲಿ ತೊಡಗಿದ್ದ ರಂಗರಾವ್ ಬಡವರ ಬಂಧು, ಬಡವರ ವಕೀಲರೆಂದೇ ಪ್ರಸಿದ್ಧರಾದರು. ಬಹುಶಃ ಬೆಳೀತಾ ಹುಟ್ಟಿದಲ್ಲಿಂದ ಬೆಳೀತಾ ಬೆಳೀತಾ ಅವರ ಮನಸ್ಸು ಬಡವರಿಗಾಗಿ ಅವರ ಮನಸ್ಸು ತುಡಿದದ್ದಿರಬಹುದು. ಯಾಕಂತಂದರೆ ಅವ್ರು ಮಾಡ್ತಾ ಇದ್ದಂಥ ವೃತ್ತಿ ವಕೀಲ ವೃತ್ತಿಯಾಗಿತ್ತು. ಅಲ್ಲೂ ಕೂಡ ಆ ವಕೀಲ ವೃತ್ತಿಯನ್ನು ಮಾಡುವಾಗಲೂ ಬಡವ ಯಾರಿದ್ದಾನೋ ಅವನ ಕೈಯಿಂದ ಒಂದು 5 ಪೈಸೆ ಹಣ ತೆಗೆದುಕೊಳ್ಳದೆ ಅವರಿಗಾಗಿ ಅವರ ಪರವಾಗಿ ಉಚಿತವಾಗಿ ಸೇವೆಯನ್ನು ಮಾಡ್ತಾ ಅವರಿಗೆ ಅವರ ಬೆನ್ನೆಲುಬಾಗಿ ನಿಂತವರು. ಹಾಗಾಗಿ ಅವರಿಗೆ ಬಡವರ ವಕೀಲ ಅಂತೇಳಿ ಹೇಳಿ ಅವರಿಗೆ ಹೆಸರಿತ್ತಂತೆ. ಹಾಗೆಯೇ ಪ್ರಸಿದ್ಧರಾದವರು ಅವರು. ದನಿ ಇಲ್ಲದವರಿಗೆ ದನಿ ಕೊಟ್ಟು ಆತ್ಮಸ್ಥೈರ್ಯ ತುಂಬಿ ಆಶಾಕಿರಣವಾದರು. ದನಿ ಇಲ್ಲದವರಿಗೆ ಅಂದರೆ ಮಾತು ಇಲ್ಲದವರಿಗೆ, ಮಾತು ಇಲ್ಲ ಅಂತ ಹೇಳಿದ್ರೆ ಬಾಯಿ ಬಾರದವರು ಅನ್ನುವಂಥ ಅರ್ಥ ಅಲ್ಲ. ಸಮಾಜದ ಎದುರಿಗೆ ನಿಂತು ತನಗೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಸಾಧ್ಯವಾಗದೇ ಇರುವಂತಹ, ಧ್ವನಿ ಕುಗ್ಗಿ ಹೋದಂತಹ ಒಂದಷ್ಟು ವರ್ಗಗಳಿದ್ದಾವೆ, ಒಂದಷ್ಟು ಜನಾಂಗಗಳಿದ್ದಾವೆ, ಒಂದಷ್ಟು ಮಂದಿ ಇದ್ದಾರೆ. ಅವರ ಪರವಾಗಿ ನಿಂತು ಇವರು ಅವರ ಧ್ವನಿ, ಅವರ ನೋವನ್ನು ಇವರು ಧ್ವನಿಯಾಗಿ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಅವರ ಬದುಕಿಗೆ ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸವನ್ನು ಮಾಡ್ತಾರೆ ಕುದ್ಮಲ್ ರಂಗರಾವ್ ಅವರು. ಇದು ಅವರ ಜೀವನ ಚರಿತ್ರೆ ಬಗ್ಗೆ. ಇನ್ನು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಂತಹ ರಂಗರಾವ್ ಅವರು, ಅವರ ಬದುಕಿನಲ್ಲಿ ಒಂದು ಘಟನೆ ನಡೀತದೆ. ಆ ಘಟನೆ ನಂತರದಲ್ಲಿ ಅವರು ಸಂಪೂರ್ಣವಾಗಿ ದಲಿತರ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಅದೇನು ಘಟನೆ ಅದು ನೋಡಿ, ತಿರಿವು ನೀಡಿದ ಘಟನೆ. 1888 ಮಂಗಳೂರು ಜಿಲ್ಲಾ ಕೋರ್ಟಿನಲ್ಲಿ ನಡೆದ ಅನಿರೀಕ್ಷಿತ ಘಟನೆಯು ರಂಗರಾವ್ ಅವರ ಜೀವನದಲ್ಲಿ ಹೊಸ ತಿರುವು ಸೃಷ್ಟಿಸಿತು. ಬೆಂದೂರು ಬಾಬು ಎಂಬ ಅಸ್ಪೃಶ್ಯ ವ್ಯಕ್ತಿ ಕೋರ್ಟಿನಲ್ಲಿ ಪೇದೆ ಕೆಲಸಕ್ಕಾಗಿ ಅರ್ಜಿ ಹಾಕಿದ್ದ. ಆತನನ್ನು ಆಗಿನ ಆಂಗ್ಲ ನ್ಯಾಯಾಧೀಶರು ಕೆಲಸಕ್ಕೆ ನೇಮಕ ಮಾಡಿಕೊಂಡರು. ಈ ವಿಷಯ ತಿಳಿದ ಕೆಲವರು ಒಟ್ಟಾಗಿ ಪ್ರತಿಭಟಿಸಿದರು. ನ್ಯಾಯಾಲಯವನ್ನು ಬಹಿಷ್ಕರಿಸಿ ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆ ಹಾಕಿದರು. ಇದನ್ನೆಲ್ಲ ಗಮನಿಸಿದ ರಂಗರಾವ್ ವಕೀಲ ವೃತ್ತಿಯನ್ನು ತ್ಯಜಿಸಿ ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕಾಗಿ ತಮ್ಮ ಶಕ್ತಿಯನ್ನೆಲ್ಲ ವಿನಿಯೋಗಿಸಲು ತೀರ್ಮಾನಿಸಿದರು. ಇದೊಂದು ಅಪರೂಪದ ಘಟನೆ ನಡೆದು ಹೋಯಿತು. ಅಪರೂಪದ್ದೇನಲ್ಲ, ಒಂದು ಕಾಲದಿಂದ ಕೆಲವು ಶತಮಾನಗಳಿಂದ ಇಂತಹ ಘಟನೆಗಳು ಅಲ್ಲಲ್ಲಿ ಕಾಣಿಸಿಕೊಂಡು ಅಂತೂ ಈ ಒಂದು ಸಮಸ್ಯೆ ಜೀವಂತವಾಗಿಯೇ ಶತಮಾನಗಳುದ್ದಕ್ಕೂ ಕಾಣಿಸಿಕೊಂಡದ್ದಿದೆ. ಅದರದ್ದು ಇನ್ನೊಂದು ಮುಖ ಅಷ್ಟೇ ಇದು. ಅಲ್ಲೊಂದು ಘಟನೆ ನಡೀತದೆ, ಅಂದು ಅಂತೂ ಇವರ ಬದುಕಿನಲ್ಲಿ ನಡೆದಂತಹ, ಇವರ ಬದುಕಿಗೆ ತಿರುವು ಕೊಟ್ಟಂತಹ ಒಂದು ಘಟನೆ, ಅಷ್ಟು ಮಾತ್ರ ಹೇಳಬಹುದು. ನೋಡಿ, 1888 ಮಂಗಳೂರು ಜಿಲ್ಲಾ ಕೋರ್ಟಿನಲ್ಲಿ ಒಂದು ಘಟನೆ ನಡೆಯಿತಂತೆ. ಅದೇನಪ್ಪ ಅಂತೇಳಿ ಹೇಳಿದ್ರೆ, ಬೆಂದೂರು ಬಾಬು ಎಂಬ ಅಸ್ಪೃಶ್ಯ ವ್ಯಕ್ತಿ ಕೋರ್ಟಿನಲ್ಲಿ ಗುಮಾಸ್ತನ ಕೆಲಸಕ್ಕಾಗಿ ಅರ್ಜಿ ಹಾಕಿದ್ದ. ಬೆಂದೂರು ಬಾಬು ಅವನ ಹೆಸರು ಹೇಳ್ತದೆ, ಆತ ಒಬ್ಬ ಅಸ್ಪೃಶ್ಯ ವ್ಯಕ್ತಿಯಾಗಿದ್ದ ಅಂತ. ಆತಂದು ಪೇದೆ ಕೆಲಸಕ್ಕಾಗಿ ಕೋರ್ಟ್ನಲ್ಲಿ ಕೆಲಸಕ್ಕೆ ಅರ್ಜಿ ಹಾಕಿದ್ದ. ಬದುಕು ನಿರ್ವಹಣೆ ಆಗಬೇಕು, ಅದಕ್ಕೆ ಆತ ಆ ಕೆಲಸಕ್ಕೆ ಅರ್ಜಿ ಹಾಕಿದ್ದ. ಆತನನ್ನು ಆಗಿನ ಆಂಗ್ಲ ನ್ಯಾಯಾಧೀಶರು ಕೆಲಸಕ್ಕೆ ನೇಮಕ ಮಾಡಿಕೊಂಡರು. ಅವನನ್ನು ಏನು ಮಾಡ್ತಾರೆ ಆಗಿನ ಆಂಗ್ಲ ನ್ಯಾಯಾಧೀಶರು,
ಬ್ರಿಟಿಷರ ಆಳ್ವಿಕೆ 1888 ನೋಡಿ, 1888 ಅಂತಾದ ಕಾರಣ ಬ್ರಿಟಿಷರ ಆಳ್ವಿಕೆ ಇದ್ದಂತಹ ಕಾಲ ಅದು. ಹಾಗಾಗಿ ನ್ಯಾಯಾಧೀಶರು ಆಂಗ್ಲರು ಬ್ರಿಟಿಷರು ಆಗಿದ್ದರು. ಅವ್ರು ಏನು ಮಾಡಿಕೊಳ್ತಾರೆ, ಕೆಲಸಕ್ಕೆ ನೇಮಕ ಮಾಡಿಕೊಳ್ತಾರೆ. ಅವ ಅರ್ಜಿ ಹಾಕಿದ್ನಲ್ಲ, ಕೆಲಸಕ್ಕೆ ನೇಮಕ ಮಾಡಿಕೊಳ್ತಾರೆ. ಈ ವಿಷಯ ತಿಳಿದಂತಹ ಕೆಲವರು ಒಟ್ಟಾಗಿ ಪ್ರತಿಭಟಿಸಿದರು, ನ್ಯಾಯಾಲಯವನ್ನು ಬಹಿಷ್ಕರಿಸಿದರು, ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆ ಹಾಕಿದರಂತೆ. ಯಾತಕ್ಕೆ, ಕಾರಣ ಏನಿರ್ಬೋದು? ಆತ ಕೋರ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಬಂದಂತಹ ಬೆಂದೂರು ಬಾಬು ಅಸ್ಪೃಶ್ಯ ವ್ಯಕ್ತಿ. ನ್ಯಾಯಾಲಯದಲ್ಲಿ ಕೋರ್ಟ್ನಲ್ಲಿ ಇನ್ನೊಂದಷ್ಟು ಜನ ವಕೀಲರು ಇರ್ತಾರೆ, ಅಂದರೆ ಅವರೆಲ್ಲ ಮೇಲ್ಜಾತಿಯವರಾಗಿದ್ದಿರಬಹುದು ಸಾಮಾನ್ಯವಾಗಿ. ಈ ಅಸ್ಪೃಶ್ಯ ವ್ಯಕ್ತಿಯೊಬ್ಬ ತಮ್ಮ ನಡುವೆ ಓಡಾಡುವುದು, ಅದರಲ್ಲಿ ಕೋರ್ಟಿನಲ್ಲಿ ಪೇದೆ ಕೆಲಸ ಹೇಳಿದ್ರೆ ಅವನ ಅಗತ್ಯ ಇರ್ತದೆ ಉಳಿದ ಲಾಯರ್ಸಿಗೆಲ್ಲ, ವಕೀಲರುಗಳಿಗೆಲ್ಲ. ಅವನನ್ನು ಎಂಥದಕ್ಕಾದರೂ ಬಳಸಿಕೊಳ್ತಾ ಇರ್ತಾರೆ ಆ ಕೆಲಸ ಈ ಕೆಲಸ. ಅವ ಅಸ್ಪೃಶ್ಯನಾದ್ದರಿಂದಾಗಿ, ಅವನನ್ನು ಮುಟ್ಟಬಾರದು ಆದ್ದರಿಂದಾಗಿ, ಅವನನ್ನು ಕೆಲಸಕ್ಕೆ ನೇಮಿಸಿಕೊಂಡ್ರೆ ತಾವು ಅನಿವಾರ್ಯವಾಗಿ ಆತನನ್ನು ಒಂದಲ್ಲ ಒಂದು ಕಾರಣಕ್ಕಾಗಿ ಮುಟ್ಟಬೇಕಾಗಿ ಬಂದರೆ ತಾವೆಲ್ಲ ಮೈಲಿಗೆಯಾಗಿ ಬಿಡ್ತೇವೆ, ನಾವೆಲ್ಲ ಅಸ್ಪೃಶ್ಯರಾಗಿ ಬಿಡ್ತೇವೆ ಅನ್ನುವ ಕಾರಣಕ್ಕಾಗಿ ಅವನನ್ನು ಉದ್ಯೋಗದಿಂದ ತೆಗೆದುಹಾಕಬೇಕು. ಅಂತಹ ಅಸ್ಪೃಶ್ಯ ವ್ಯಕ್ತಿ ನಮ್ಮಂಥ ಮೇಲ್ಜಾತಿ ಜನಗಳ ನಡುವೆ ಅಂತಹ ಅಸ್ಪೃಶ್ಯ ವ್ಯಕ್ತಿ ಉದ್ಯೋಗದಲ್ಲಿರುವುದು ಬೇಡ ಅಂತ ತೀರ್ಮಾನಿಸಿ ತುಂಬ ಗಲಾಟೆ ಮಾಡ್ತಾರೆ, ಪ್ರತಿಭಟಿಸ್ತಾರಂತೆ, ಕೊನೆಗೆ ನ್ಯಾಯಾಲಯವನ್ನೇ ಬಹಿಷ್ಕರಿಸಿ ಬಿಡ್ತಾರಂತೆ, ನ್ಯಾಯಾಧೀಶರಿಗೆ ಕೊನೆಗೆ ಕೊಲೆ ಬೆದರಿಕೆ ಕೂಡ ಹಾಕ್ತಾರೆ. ಅಂದರೆ ಅವನನ್ನು ಉದ್ಯೋಗದ ತೆಗೆದು ಹಾಕಲೇಬೇಕು, ಹಾಗೊಂದು ವೇಳೆ ಆಗದೆ ಹೋದರೆ ನಾವು ಕೋರ್ಟಿಗೆ ಬರುವುದಿಲ್ಲ, ಮತ್ತು ಅದು ಮುಂದುವರಿಯಿತು ಹೇಳಿದ್ರೆ ನ್ಯಾಯಾಧೀಶರನ್ನೇ ಕೊಂದು ಬಿಡ್ತೇವೆ ಅನ್ನುವಂತಹ ಕೊಲೆ ಬೆದರಿಕೆಗಳೆಲ್ಲ ಸಮಾಜದ ಮೇಲ್ವರ್ಗದವರಿಂದ, ಮೇಲ್ಜಾತಿಯವರಿಂದ ಬರಲಿಕ್ಕೆ ಪ್ರಾರಂಭವಾಯಿತು. ಇದೆಲ್ಲವನ್ನು ಕುದ್ಮಲ್ ರಂಗರಾವ್, ಅವರು ಕೂಡ ವಕೀಲರು ತಾನೇ, ಅವರು ಗಮನಿಸ್ತಾರೆ. ಇದನ್ನೆಲ್ಲ ಗಮನಿಸಿದ ರಂಗರಾವ್ ವಕೀಲ ವೃತ್ತಿಯನ್ನು ತ್ಯಜಿಸಿ ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕಾಗಿ ತಮ್ಮ ಶಕ್ತಿಯನ್ನೆಲ್ಲ ವಿನಿಯೋಗಿಸಲು ತೀರ್ಮಾನಿಸಿದರು. ನೋಡಿ, ಇಲ್ಲಿ ಇದು ಬಹುಮುಖ್ಯವಾದಂಥ ಸಂಗತಿ. ರಂಗರಾವ್ ಅವರು ನೋಡ್ತಾರೆ, ಹಾಗಿದ್ದರೆ ಒಬ್ಬ ವ್ಯಕ್ತಿ ನ್ಯಾಯಾಲಯದಲ್ಲಿ ಕೆಲಸಕ್ಕೆ ಬರ್ತೇನೆ, ನಾನು ಕೋರ್ಟಲ್ಲಿ ಕೆಲಸಕ್ಕೆ ಬರ್ತದೆ, ಪೇದೆ ಕೆಲಸಕ್ಕಾಗಿ ಸಣ್ಣ ಕೆಲಸ ಅದನ್ನು ಮಾಡ್ತೇನೆ ಅಂತ ಅನ್ನುವಾಗಲೇ ಅದನ್ನು ಒಪ್ಪಿಕೊಳ್ಳದೇ ಇರುವಂಥ ಸಮಾಜ ಆ ಜನರನ್ನು ಹೇಗೆ ಮೇಲೆ ಬರಲಿಕ್ಕೆ ಬಿಡ್ತದೆ? ಸಮಾಜದ ನಡುವೆ ಬಾಳಿ ಬದುಕಲಿಕ್ಕೆ ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಹೇಳಿದರೆ ಆ ಜನರ ಉದ್ಧಾರ ಹೇಗಾಗುವುದು ಸಾಧ್ಯ? ಸಮಾಜದಲ್ಲಿ ಮತ್ತಷ್ಟು ಅವರು ಹಿಂದುಳಿದೇ ಬಿಡ್ತಾರಲ್ಲ ಅನ್ನುವಂಥ ದುಃಖದಿಂದ, ಬೇಸರದಿಂದ ರಂಗರಾವ್ ಅವರು ಏನು ಮಾಡ್ತಾರೆ, ಆ ವೃತ್ತಿಯನ್ನೇ ಬಿಟ್ಟು ಬಿಡ್ತಾರೆ. ಈ ವೃತ್ತಿ ನನಗೆ ಹೇಳಿ ಮಾಡಿಸಿದ್ದಲ್ಲ, ನನ್ನ ಧ್ಯೇಯ, ನನ್ನ ಆಲೋಚನೆ ಇಲ್ಲಿ ಅಲ್ಲ ಇರುವಂಥದ್ದು, ನಾನು ಇನ್ನೆಲ್ಲೋ ಕಾರ್ಯವನ್ನು ಮಾಡಬೇಕಾದವನು ಅಂತ ಆಲೋಚಿಸಿ ಆ ವೃತ್ತಿಯನ್ನು ಬಿಟ್ಟು, ವಕೀಲ ವೃತ್ತಿಯನ್ನು ಬಿಟ್ಟು ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕಾಗಿಯೇ, ನಾನಿನ್ನು ಮುಂದೆ ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕಾಗಿಯೇ ತನ್ನ ಮುಂದಿನ ಜೀವನವನ್ನು ಮೀಸಲಾಗಿಡ್ತೇನೆ ಅಂತ ಭಾವಿಸಿ ಆಲೋಚಿಸಿ ತೀರ್ಮಾನಕ್ಕೆ ಬರ್ತಾರಂಥವರು. ಇಂಥ ಘಟನೆಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡಿರ್ತೇವೆ. ಸಂವಿಧಾನ ಶಿಲ್ಪಿ ಅಂತೇಳಿ ಹೇಳಿ ಕರೆಯಲ್ಪಡುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದಿದರೆ ಸಾಕಷ್ಟು ವಿಚಾರಗಳು ತಿಳಿದು ಬರ್ತದೆ. ಆತ ಕೂಡ ಮೆಹರ್ ಅನ್ನುವಂತಹ ಕೆಳಜಾತಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಯಾಗಿದ್ದರು. ಸಣ್ಣ ವಯಸ್ಸಿನಿಂದಲೇ ಅಸ್ಪೃಶ್ಯತೆಯ ಪಿಡುಗಿಗೆ ಒಳಗಾಗಿ, ಅಥವಾ ಆ ಒಂದು ರೀತಿಯ ಅಸ್ಪೃಶ್ಯ ಅನ್ನುವಂತಹ ಸಾಮಾಜಿಕ ಭೇದಕ್ಕೆ ಒಳಗಾಗಿ ಆ ನೋವನ್ನು ಜೀವಂತವಾಗಿ ಅನುಭವಿಸಿದವರು ಅಂಬೇಡ್ಕರ್ ಅವರಾಗಿದ್ದರು. ಬಾಲಕತನದಿಂದಲೇ, ಶಾಲೆಗೆ ಸೇರುವಲ್ಲಿಂದಲೇ, ಪ್ರತ್ಯೇಕವಾಗಿ ಕುಳಿತುಕೊಳ್ಳುವಲ್ಲಿಂದಲೇ ಹಿಡಿದು, ಅವನನ್ನು ಯಾರೂ ಕೂಡ ಮುಟ್ಟಿಸಿಕೊಳ್ಳದೇ ಇರುವಂತಹ ಘಟನೆಗಳಿಂದ ಹಿಡಿದು ತುಂಬ ನೋವನ್ನು ಉಂಡಂತಹ ವ್ಯಕ್ತಿ ಅಂಬೇಡ್ಕರ್ ಅವರಾಗಿದ್ದರು. ಎಂಥ ವಿದ್ಯಾಭ್ಯಾಸವನ್ನು ಅವರು ಮಾಡಿದರು ಸಮೇತ? ವಿದೇಶದಲ್ಲಿದ್ದುಕೊಂಡು ಸಾಕಷ್ಟು ಸಂಶೋಧನೆಯನ್ನು ಮಾಡಿ, ಸಂಶೋಧನಾ ವರದಿಗಳನ್ನು ಸಾಕಷ್ಟು ಪ್ರಕಟಿಸಿ ಮಹಾನ್ ವಿದ್ವಾಂಸ ಅಂತ ಅನ್ನಿಸಿಕೊಂಡ್ರು ಸಮೇತ, ನಮ್ಮ ಸಮಾಜ ಅವರನ್ನು ಅಸ್ಪೃಶ್ಯನಾಗಿ ಒಂದು ಸಮಯದಲ್ಲಿ ಕಂಡಿತ್ತು. ಹೀಗಾಗಿ ತುಂಬ ನೊಂದು ಹೋಗ್ತಾರೆ, ತುಂಬ ಬೆಂದು ಹೋಗ್ತಾರೆ.
ಎಷ್ಟೇ ಎಷ್ಟೋ ಸಮಯದಲ್ಲಿ ಅವರಿಗೆ ದುಃಖ ಅನ್ನಿಸಿ ನನ್ನ ವಿದ್ಯೆಗೆ ಬೆಲೆ ಕೊಡದೇ ಇರುವಂತಹ ಈ ಸಮಾಜ ಕೇವಲ ನನ್ನನ್ನು ಜಾತಿಯ ದೃಷ್ಟಿಯಿಂದಲೇ ನೋಡ್ತಾ ಇದೆಯಲ್ವಾ ಅನ್ನುವಂತಹ ದುಃಖಕ್ಕೆ ಒಳಗಾದವರು ಅವರಾಗಿದ್ದರು. ಸಂಸ್ಕೃತ ಬಾಲಕನಾಗಿದ್ದಾಗಲೇ ಸಂಸ್ಕೃತ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕು, ಸಂಸ್ಕೃತವನ್ನು ಭಾಷೆಯಾಗಿ ಅಧ್ಯಯನ ಮಾಡಬೇಕು ಅಂತೇಳಿ ಹೇಳಿ ಇಚ್ಛೆಪಟ್ಟಾಗಲೂ ಕೂಡ ಅವರ ಮೇಷ್ಟ್ರ ಕೈಯಿಂದ ಬೈಗಳು ತಿಂದು ಕೆಳಜಾತಿಯವನಿದ್ದಿ ನೀನು, ನಿನಗೆ ಸಂಸ್ಕೃತದ ಶ್ಲೋಕಗಳನ್ನು ಹೇಳಲಿಕ್ಕೆ ನಾಲಗೆ ಮಗುಚಿಕೊಳ್ಳುತ್ತದ, ಎತ್ತಕ್ಕಾಗಿ ಸಂಸ್ಕೃತವನ್ನು ಭಾಷೆಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಿ, ಬೇರೆ ಭಾಷೆನ ಆಯ್ಕೆ ಮಾಡಿಕೊ ಅಂತೇಳಿ ಹೇಳಿ ಅವನಲ್ಲಿದ್ದಂಥ ಉತ್ಸಾಹಕ್ಕೆ ತಣ್ಣೀರನ್ನು ಎರಚಿದರು. ಆದರೆ ಕಲಿಯುವ ಆಸಕ್ತಿ ಇದ್ದರೆ ವ್ಯಕ್ತಿ ಏನು ಕೂಡ ಮಾಡಬಲ್ಲ, ಏನನ್ನು ಕೂಡ ಸಾಧಿಸಬಲ್ಲ ಅನ್ನೋದಕ್ಕೆ ಅಂಬೇಡ್ಕರ್ ಅವರು ಮತ್ತೊಂದು ಉದಾಹರಣೆಯಾಗಿ ಕಾಣಿಸಿಕೊಳ್ತಾರೆ. ತರಗತಿಯಲ್ಲಿ ಸಂಸ್ಕೃತದ ಪಾಠಗಳು ಆಗ್ತಿರಬೇಕಾದರೆ ತರಗತಿಯ ಹೊರಗೆ ನಿಂತು ಪಾಠಗಳನ್ನು ಕಲಿತು ಸಾಹಿತ್ಯವನ್ನು ಅಭ್ಯಾಸ ಮಾಡಿಬಿಡ್ತಾರೆ ಅಂಬೇಡ್ಕರ್ ಅವರು. ಇಂಥ ಮಹಾನ್ ವ್ಯಕ್ತಿತ್ವ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರದ್ದು. ಇಂತಹ ನೂರಾರು ಘಟನೆಗಳನ್ನು ಅವರು ಉಲ್ಲೇಖಿಸ್ತಲೇ ಹೋಗ್ತಾರೆ. ಪ್ರತಿ ಬಾರಿಯೂ ಕೂಡ, ಪ್ರತಿ ಸಲವೂ ಕೂಡ ನೋವಿಗೆ ಜಾತಿಯ ಕಾರಣದಿಂದಾಗಿ, ಜಾತಿಯಲ್ಲಿ ಕೆಳಜಾತಿಯವನಾಗಿರುವ ಕಾರಣಕ್ಕಾಗಿ ನೋವಿಗೆ ಪದೇ ಪದೇ ಒಳಗಾಗ್ತಾ ಹೋಗ್ತಾರೆ. ಎಲ್ಲೋ ಒಂದು ಕಡೆ ಉಪನ್ಯಾಸಕರಾಗಿ ಕೆಲಸಕ್ಕೆ ಉದ್ಯೋಗಕ್ಕೆ ಸೇರಿಕೊಳ್ಳುತ್ತಾರೆ. ಅಲ್ಲೂ ಕೂಡ ಅಪ್ಪಟ ವಿದ್ವಾಂಸರಾಗಿದ್ದವರು, ಅಪ್ಪಟ ಮೇರು ಪ್ರತಿಭೆ ಬಿ ಆರ್ ಅಂಬೇಡ್ಕರ್ ಅವರದ್ದು. ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದ ಸಮಯದಲ್ಲಿಯೂ ಸಮೇತ ತರಗತಿಗೆ ಹೋಗಿ ಪಾಠ ಮಾಡಲಿಕ್ಕೆ ನಿಂತರೆ ಮೇಲ್ಜಾತಿಯ ವಿದ್ಯಾರ್ಥಿಗಳು ತರಗತಿಯಿಂದ ಹೊರನಡೀತಾರೆ. ಅದು ಅವರಿಗೆ ತುಂಬ ಅವಮಾನವನ್ನು ಕೊಟ್ಟಂಥ ಘಟನೆಯಾಗಿತ್ತು. ಅವರೇ ಉಲ್ಲೇಖಿಸ್ತಾ ಹೋಗ್ತಾರೆ, ತುಂಬ ನೋವಾದಂಥ ಸಂದರ್ಭದಾಗಿತ್ತು ನನಗೆ ನನ್ನ ಪಾಲಿಗೆ ಅಂತ. ಮೇಲ್ಜಾತಿಯ ವಿದ್ಯಾರ್ಥಿಗಳು ತರಗತಿಗೆ ಬಾರದಿರುವ ಕಾರಣ ಈ ಕೆಳಜಾತಿಯ ವ್ಯಕ್ತಿಯಿಂದ ನಾವೇ ನನ್ನ ಪಾಠವನ್ನು ಕೇಳುವಂಥದ್ದು, ಅವರಿಗಿಂತ ಜಾಸ್ತಿ ನಮಗೆ ಗೊತ್ತಿದೆ ಅನ್ನೋ ಆಲೋಚನೆ ಇದ್ದಿರಬಹುದು. ಹಾಗಾಗಿ ಅದರ ದಿನ ಹೋದಂತೆ ಸರಿ ಹೋಯಿತು. ತರಗತಿಯಲ್ಲಿ ಉಳಿದ ಕೆಲವು ವಿದ್ಯಾರ್ಥಿಗಳ ಅಭಿಪ್ರಾಯದ ಪ್ರಕಾರವಾಗಿ ಅವರ ಪಾಂಡಿತ್ಯ ಏನು ಅನ್ನೋದು ತಿಳಿದುಕೊಂಡ ಉಳಿದ ಮಕ್ಕಳು, ತರಗತಿಯಿಂದ ಹೊರ ನಡೆದ ಮಕ್ಕಳು ನಿಧಾನಕ್ಕೆ ತರಗತಿಯ ಒಳಗೆ ಬರಲಿಕ್ಕೆ ಪ್ರಾರಂಭಿಸಿದರು. ಅವರ ಏನು ಪ್ರತಿಭೆಗೆ ತಲೆ ಬಾಗಲೇಬೇಕಾಯಿತು. ಹೀಗೆ ಇಂತಹ ಘಟನೆಗಳು. ಮತ್ತೊಂದು ಸಲವಂತೂ ಎಲ್ಲ ಉಪನ್ಯಾಸಕರು ಕುಳಿತುಕೊಳ್ಳುವ ವಿಶ್ರಾಂತಿ ಕೊಠಡಿ ಏನಿದೆಯೋ ಅಲ್ಲೇ ಒಂದು ಬದಿಯಲ್ಲಿ ಮಣ್ಣಿನ ನೀರಿನ ಪಾತ್ರೆಯೂ ಕೂಡ ಇತ್ತಂತೆ. ಇವರು ತರಗತಿ ಮುಗಿಸಿ ಬಂದು ದಾಹ ಆಯಿತು, ಬಾಯಾರಿಕೆ ಆಯಿತು ಅಂತ ಅದರ ಮಣ್ಣಿನ ಮಡಕೆಯಲ್ಲಿ ಎಲ್ಲರಿಗಾಗಿ ಇಟ್ಟಿದ್ದ ಕುಡಿಯುವ ನೀರಿನ ವ್ಯವಸ್ಥೆ ಅದು. ಅದರಿಂದ ನೀರನ್ನು ತೆಗೆದುಕೊಂಡು ಕುಡಿತಾರೆ. ಅಲ್ಲಿದ್ದಂತಹ ಒಬ್ಬ ಅಧ್ಯಾಪಕರು ಏನು ಮಾಡ್ತಾರೆ, ಆತ ಮುಟ್ಟಿದ್ದರಿಂದಾಗಿ ಅದು ಮೈಲಿಗೆ ಆಯಿತು, ಆ ಮಣ್ಣಿನ ಮಡಕೆ ನೀರಿನ ಪಾತ್ರೆ ಮೈಲಿಗೆ ಆಯಿತು ಅಂತ ಭಾವಿಸಿ ಅದನ್ನು ಅವರ ಎದುರಿಗೆ ತೆಗೆದುಕೊಂಡು ಹೋಗಿ ಒಡೆದು ಹಾಕಿಬಿಡ್ತಾರೆ. ಇದನ್ನು ನೋವಿನಿಂದ ಅವರು ಉಲ್ಲೇಖಿಸ್ತಾ ಹೋಗ್ತಾರೆ. ಇದೆಲ್ಲ ಅವಮಾನ, ಜಾತಿಯ ಕಾರಣಕ್ಕಾಗಿ ಅವಮಾನಿತರಾದಂತಹ ಘಟನೆಗಳು. ಹೀಗೆ ಎಷ್ಟು ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರು, ಎಷ್ಟು ಓದಿ ವಿದ್ವಾಂಸನಾದರು, ಸಮಾಜ ಗುರುತಿಸುವಂಥದ್ದು ಜಾತಿಯನ್ನೇ ಹೊರತು ಅವರ ವಿದ್ವತ್ತನ್ನು ಅಲ್ಲ ಅನ್ನುವಂಥದ್ದಾಗಿ ಒಂದೊಂದು ಸಲ ಅನ್ನಿಸಿಬಿಡ್ತದೆ. ಹೀಗಾಗಿ ಇಂಥ ನೋವಿಗೆ ಒಳಗಾಗಬಾರ್ದು ದಲಿತರು. ಅವರು ಕೂಡ ಸಾಮಾಜಿಕವಾಗಿ ಮುಂದೆ ಬರಬೇಕು, ಸಮಾಜದಲ್ಲಿ ಅವರು ಗುರುತಿಸಲ್ಪಡಬೇಕು, ಎಲ್ಲರೊಟ್ಟಿಗೆ ಬೆರೆತು ಬಾಳಬೇಕು ಅನ್ನೋ ಉದ್ದೇಶದಿಂದ ರಂಗರಾವ್ ಏನು ಮಾಡ್ತಾರೆ, ತಮ್ಮ ಮುಂದಿನ ಜೀವನವನ್ನು ಪೂರ್ತಿ ದಲಿತರ ಉದ್ಧಾರಕ್ಕಾಗಿ ಮೀಸಲಾಗಿ ಇಟ್ಟುಬಿಡ್ತಾರೆ. ಸಾರಸ್ವತ ಬ್ರಾಹ್ಮಣ ಸಮಾಜದ ಶ್ರೀಮಂತ ಕುಟುಂಬದ ರಂಗರಾವ್ ಗೌತಮ ಬುದ್ಧ ಮತ್ತು ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಿಂದ ಪ್ರಭಾವಿತರಾಗಿದ್ದರು. ಪ್ರಗತಿಗೆ ವಿದ್ಯೆಯೇ ಮೂಲ ಎಂದು ನಂಬಿದ್ದ ರಂಗರಾವ್ ಶೋಷಿತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ನೀಡುವ ಕುರಿತು ಚಿಂತಿಸಿದರು. ಅಂದಿನ ಕಾಲದಲ್ಲಿ ದಲಿತರಿಗೆ ಯಾವುದೇ ಶಾಲೆಗಳಲ್ಲಿ ಪ್ರವೇಶ ಇರಲಿಲ್ಲ. ಅವರನ್ನು ಮುಟ್ಟುವುದಕ್ಕೂ ಕೆಲವರು ಹೇಸುತ್ತಿದ್ದರು.
ಸಾರ್ವಜನಿಕ ಕೆರೆ ಬಾವಿ ಹೋಟೆಲುಗಳಲ್ಲಿ ದಲಿತರ ಪ್ರವೇಶ ನಿಷಿದ್ಧವಾಗಿತ್ತು. ಇಂತಹ ಒಂದು ರೀತಿಯಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂಥ ರಂಗರಾವ್ ಯಾರಿಂದ ಪ್ರೇರೇಪಣೆಯನ್ನು ಪಡ್ಕೊಂಡವರು? ಗೌತಮ ಬುದ್ಧ ಮತ್ತು ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಿಂದ ಪ್ರಭಾವಿತರಾಗಿದ್ದರು. ಬುದ್ಧ ಹಾಕಿದ ಮಾರ್ಗವೂ ಕೂಡ ಅಂತೆಯೇ ಇತ್ತು. ವ್ಯಕ್ತಿಯ ಮೇಲ್ಜಾತಿ, ವ್ಯಕ್ತಿಯ ಜಾತಿ ಅಂದರೆ ಮೇಲ್ಜಾತಿ ಕೆಳಜಾತಿ ಅದು ಮುಖ್ಯವಾಗುವುದಿಲ್ಲ. ಬೌದ್ಧ ಧರ್ಮ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡುತ್ತದೆ ಹೊರತಾಗಿ ಅವನ ಜಾತಿಯನ್ನು ನೋಡುವುದಿಲ್ಲ. ಅದರಿಂದ ಪ್ರಭಾವಿತರಾಗುತ್ತಾರೆ ರಂಗರಾವ್. ಆಮೇಲೆ ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಿಂದ ಪ್ರಭಾವಿತರಾಗುತ್ತಾರೆ. ಬಸವಣ್ಣನವರು ಕೂಡ ಸುಮಾರಾಗಿ 12ನೇ ಶತಮಾನದಲ್ಲಿ ಏನು ಜಾತಿ ಪದ್ಧತಿಯನ್ನು ಕಟುವಾಗಿ ವಿರೋಧಿಸಿದವರು. ಅವರು ಕೂಡ ಮೇಲ್ಜಾತಿಯ ಹುಡುಗಿ ಕೆಳಜಾತಿಯ ಹುಡುಗನ ಜೊತೆಗೆ ವಿವಾಹವನ್ನು ಮಾಡುವುದಕ್ಕೆ, ಅಂತರ್ಜಾತಿಯ ವಿವಾಹವನ್ನು ಮಾಡುವುದಕ್ಕೆ ಸಾಕಷ್ಟು ಪ್ರಯತ್ನಪಟ್ಟವರು. ಪ್ರಯತ್ನವನ್ನು ಪಟ್ಟು ವಿವಾಹವನ್ನು ಕೂಡ ಮಾಡಿದರು, ಮೇಲ್ಜಾತಿಯ ಹುಡುಗಿ ಕೆಳಜಾತಿಯ ಹುಡುಗನ ಜೊತೆಗೆ ಅಂತರ್ಜಾತಿಯ ವಿವಾಹ. ಆದರೆ ಏನಾಯಿತು ಹೇಳಿದ್ರೆ ಅಲ್ಲೊಂದು ದೊಡ್ಡ ದುರಂತವೇ ನಡೆದು ಹೋಯಿತು. ಮಾತ್ರ ವಿವಾಹ ಯಾಕೆ ಹೇಳಿದ್ರೆ ಆ ಪದ್ಧತಿಯನ್ನು ಅಂತರ್ಜಾತಿ ವಿವಾಹವನ್ನು ವಿರೋಧಿಸುವ ಒಂದು ಪಂಗಡವೇ ಇತ್ತು. ಹಾಗಂತ ಬಸವಣ್ಣನವರನ್ನು ಒಪ್ಪಿಕೊಂಡಂತಹ ಮತ್ತೊಂದು ಗುಂಪು ಕೂಡ ಇತ್ತು. ಈ ಎರಡು ಗುಂಪುಗಳ ನಡುವೆ ತಿಕ್ಕಾಟ. ಬಸವಣ್ಣ ಕೊನೆಗೂ ಕೂಡ ವಿವಾಹ ಅಂತರ್ಜಾತಿ ವಿವಾಹವನ್ನು ಮಾಡಿಯೇ ಬಿಟ್ಟ. ಆದರೆ ಅದನ್ನು ವಿರೋಧಿಸುವಂತಹ ಗುಂಪು ಏನು ಇತ್ತೋ ಅವರು ಮಾತ್ರ ಏನು ಅಂತರ್ಜಾತಿಯ ವಿವಾಹವನ್ನು ಮಾಡಿಕೊಂಡಂತಹ ಹುಡುಗ ಮತ್ತು ಹುಡುಗಿಯ ತಂದೆ ತಾಯಿಯರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಗೆ ಒಳಪಡಿಸಿದರು. ಕಾದ ಕಬ್ಬಿಣದ ಸಲಾಕೆಯಿಂದ ಹುಡುಗನ ತಂದೆ ತಾಯಿ ಮತ್ತು ಹುಡುಗಿಯ ತಂದೆ ತಾಯಿಯ ಕಣ್ಣುಗಳನ್ನು ಚುಚ್ಚಿ ತೆಗೆಯಲಾಯಿತು. ಅತ್ಯಂತ ಕ್ರೂರ ಶಿಕ್ಷೆಯನ್ನು ನೀಡಲಾಯಿತು. ಆ ಮೂಲಕ ಸಂದೇಶ ಸಮಾಜಕ್ಕೆ ಏನದು, ಅಂತರ್ಜಾತಿಯ ವಿವಾಹವನ್ನು ಇನ್ನು ಮುಂದೆ ಮಾಡುವಂತಿಲ್ಲ. ಇದು ಮಾಡಿದ್ದಕ್ಕೆ ಶಿಕ್ಷೆ ಈ ರೀತಿಯಲ್ಲಿ ವಿಧಿಸಲ್ಪಡ್ತದೆ ಅನ್ನೋ ಸಂದೇಶವನ್ನು ಆ ಮೂಲಕ ರವಾನೆ ಮಾಡಿದರು. ಇದರಿಂದ ಬೇಸತ್ತಂತಹ ಬಸವಣ್ಣ ಸಾಮಾಜಿಕ ಕ್ರಾಂತಿಯನ್ನೇನು ಮಾಡಿಬಿಟ್ಟ, ಸಮಾಜದ ಸುಧಾರಣೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಮಾಡಿದಂತಹ ಕ್ರಾಂತಿಯಾಗಿತ್ತದು. ಮುಂದಿನ ದಿನಗಳಲ್ಲಾದರೂ ಅಂತರ್ಜಾತಿಯ ವಿವಾಹವನ್ನು ಮಾಡ್ತಾ ಮಾಡ್ತಾ ಸಮಾಜದಲ್ಲಿರುವಂಥ ಜಾತಿ ಪದ್ಧತಿಯೇ ಏನು ಕಳೆದು ಹೋಗಿಬಿಡಬೇಕು ಅನ್ನುವ ಕಾರಣಕ್ಕಾಗಿ. ಉದ್ದೇಶ ಒಳ್ಳೆಯದೇ, ಆದರೆ ಎಲ್ಲ ಮನಸ್ಸುಗಳನ್ನು ಒಪ್ಪಿಕೊಳ್ಳಲಿಕ್ಕೆ ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲದೇ ಇದ್ದ ಕಾರಣಕ್ಕಾಗಿ ಕ್ರಾಂತಿ ನಡೆದು ಹೋಯಿತಲ್ಲೊಂದು. ಆ ನಂತರದಲ್ಲಿ ಈ ಘಟನೆಯಿಂದ ರೊಚ್ಚಿಗೆದ್ದಂತಹ ಜನ ಮನೆ ಮನೆಗಳಿಗೆ ಬೆಂಕಿ ಹಚ್ಚಿದರು. ಬಸವಣ್ಣನನ್ನು ಒಪ್ಪಿಕೊಂಡಂತಹ ಗುಂಪು, ಬಸವಣ್ಣನನ್ನು ವಿರೋಧಿಸುವಂತಹ ಎರಡು ಗುಂಪುಗಳ ನಡುವೆ ತಿಕ್ಕಾಟ ನಡೆದು ಪರಸ್ಪರ ಮನೆಗಳಿಗೆ ಬೆಂಕಿ ಹಚ್ಚಿಕೊಂಡರು. ಆ ಮೂಲಕವಾಗಿ ಇಡೀ ಕಲ್ಯಾಣ ನಗರವೇ ಬಿಜ್ಜಳನ ರಾಜಧಾನಿ ಆಗಿತ್ತದು ಕಲ್ಯಾಣ. ಕಲ್ಯಾಣ ನಗರವೇ ಸುಟ್ಟು ಬೂದಿಯಾಗಿ ಬಿಟ್ಟಿತು. ಇದರಿಂದ ಬೇಸತ್ತಂತಹ ಬಸವಣ್ಣ ಕೂಡಲ ಸಂಗಮಕ್ಕೆ ಹೋಗಿ ಐಕ್ಯನಾಗಿ ಬಿಡ್ತಾನೆ. ಈ ರೀತಿಯಲ್ಲಿ ಸಾಮಾಜಿಕ ಕ್ರಾಂತಿ 12ನೇ ಶತಮಾನ, 21ನೇ ಶತಮಾನದಲ್ಲಿಯೇ ಮೇಲ್ಜಾತಿ ಕೆಳಜಾತಿ ಅನ್ನುವಂಥದ್ದು ಅದರ ಆಚರಣೆ ಧಾರಾಳವಾಗಿ ಕಾಣ್ತಾ ಇದ್ದೇವೆ. ಅಂಥದ್ರಲ್ಲಿ ಇವತ್ತೇ ಅದರಿಂದ ಹೊರಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಆಲೋಚನೆ ಮಾಡಿ 12ನೇ ಶತಮಾನದಲ್ಲಿ ಅದರ ಪರಿಸ್ಥಿತಿ ಹೇಗಿದ್ದಿರಬಹುದು ಅಂತ. ಹೀಗೆ ಆ ಸಾಮಾಜಿಕ ಕ್ರಾಂತಿಯಿಂದ ಪ್ರಭಾವಿತರಾದಂಥವರು ರಂಗರಾವ್ ಅವರು. ಅವರು ನಂಬಿದಂಥ ಒಂದು ತತ್ವ ಏನಪ್ಪ ಹೇಳಿದ್ರೆ, ಪ್ರಗತಿಗೆ ವಿದ್ಯೆಯೇ ಮೂಲ. ಸಾಮಾಜಿಕವಾಗಿ ಗುರುತಿಸಿಕೊಳ್ಳಬೇಕು, ಮುಂದೆ ಬರಬೇಕು ಅಂತಂದರೆ ಅದಕ್ಕೆ ವಿದ್ಯೆಯೇ ಮೂಲ. ವಿದ್ಯೆಯೇ ಎಲ್ಲವನ್ನು ಕೂಡ ಕೊಡಬಲ್ಲದು, ನೀಡಬಲ್ಲದು. ಸಾಮಾಜಿಕ ಸಮಾನತೆಯನ್ನು ನೀಡಬೇಕಂತಂದರೆ ವಿದ್ಯೆಯನ್ನು ಪಡ್ಕೊಳ್ಳೇಬೇಕು ಅಂತ ಗಾಢವಾಗಿ ನಂಬಿದ್ದಂತಹ ರಂಗರಾವ್ ಶೋಷಿತ ಸಮುದಾಯದ ಮಕ್ಕಳಿಗಾಗಿ ಶಿಕ್ಷಣ ನೀಡಬೇಕು, ವಿದ್ಯೆ ಕೊಡಬೇಕು ತಾನೇ, ಹಾಗಾಗಿ ಶಿಕ್ಷಣವನ್ನು ನೀಡುವ ಕುರಿತು ಚಿಂತನೆ ನಡೆಸಿದರವರು. ಅಂದಿನ ಕಾಲದಲ್ಲಿ ದಲಿತರಿಗೆ ಯಾವುದೇ ಶಾಲೆಗಳಲ್ಲಿ ಪ್ರವೇಶ ಇರಲಿಲ್ಲ. ಶಿಕ್ಷಣ ನೀಡಬೇಕು ಹೌದು, ಆದರೆ ಯಾವ ಶಾಲೆಗಳಲ್ಲಿ ಈ ಅಸ್ಪೃಶ್ಯ ಮಕ್ಕಳನ್ನು ಸೇರಿಸಿಕೊಳ್ತಾರೆ? ಅವರೆಲ್ಲ ಓದು ವಿದ್ಯಾಭ್ಯಾಸ ಏನಿದ್ರು ಮೇಲ್ಜಾತಿಯವರಿಗೆ ಮಾತ್ರ.
ಹಾಗಾಗಿ ಕೆಳಜಾತಿಯವರು ವಿದ್ಯಾಭ್ಯಾಸವನ್ನು ಕಲಿಯುವುದು ಅಥವಾ ಬರಹಗಳನ್ನು ಓದು ಬರಹವನ್ನು ಕಲಿಯುವಂಥದ್ದು ಆ ಆಲೋಚನೆಯೇ ಮಾಡುವುದೇ ಅಪರಾಧ, ಆಲೋಚನೆಯನ್ನು ಮಾಡುವುದೇ ಅಪರಾಧ ಅಂತ ಇದ್ದಂತಹ ಕಾಲದಲ್ಲಿ ಯಾವ ಶಾಲೆಗಳಲ್ಲಿ ಅವರಿಗೆ ಪ್ರವೇಶ ಕೊಡ್ತಾರೆ? ಯಾಕಂತಂದರೆ ಅವರನ್ನು ಮುಟ್ಟುವುದಕ್ಕೂ ಕೆಲವರು ಹೇಸುತ್ತಿದ್ದರು. ಅವರನ್ನು ಮುಟ್ಟಿದರೆ ನಾವು ಕೂಡ ಮೈಲಿಗೆ ಆಗಿಬಿಡ್ತೇವೆ, ಅಸ್ಪೃಶ್ಯರಾಗಿ ಬಿಡ್ತೇವೆ ಅನ್ನುವ ಆಲೋಚನೆಯಿಂದ ಅವರನ್ನು ಶಾಲೆಗೆ ಸೇರಿಸಿಕೊಳ್ತಾ ಇರಲಿಲ್ಲ. ಅಷ್ಟಲ್ಲದೆ ಸಾರ್ವಜನಿಕ ಕೆರೆ, ಬಾವಿ, ಹೋಟೆಲುಗಳಲ್ಲಿ ಅವರ ಪ್ರವೇಶ ಎಲ್ಲ ನಿಷಿದ್ಧವಾಗಿತ್ತು. ಹಾಗಾಗಿ ಏನು ಅವರನ್ನು ಓದಿಸುವುದು, ಅವ್ರಿಗೆ ಶಿಕ್ಷಣವನ್ನು ಕೊಡಿಸುವುದು ಅಷ್ಟು ಸುಲಭದ ಸಂಗತಿ ಆಗಿದ್ದಿರಲಿಲ್ಲ. ಆದರೆ ಇವರೇನು ಮಾಡಿದರು, ಶಿಕ್ಷಣವನ್ನು ಕೊಡಲೇಬೇಕು ಅನ್ನುವಂತಹ ಆಲೋಚನೆ ಇವರಲ್ಲಿ ಇದ್ದದ್ರಿಂದಾಗಿ ಅವರು ತಮ್ಮ ಆಲೋಚನೆಯನ್ನು ಮತ್ತಷ್ಟು ಮುಂದುವರಿಸಿ ಅವರಿಗಾಗಿ ಪ್ರತ್ಯೇಕವಾಗಿ ಶಾಲೆಯನ್ನು ತೆರೆಯುವ ಆಲೋಚನೆಯನ್ನು ಮಾಡ್ತಾ ಹೋಗ್ತಾರೆ. ಅದನ್ನು ಆ ಮುಂದೆ ಅವರು ಏನೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ ಈ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ನಮಸ್ಕಾರ.